ಕಮ್ಮಿ ಆದ್ರೆ ತಗೋಣ ಇಲ್ಲಾಂದ್ರೆ ಬೇರೆ ಕಡೆ ತಗೋಣ ಪ್ರೈಸ್ ಕೇಳ್ಕೊಳ್ಳೋಣ ಕಮ್ಮಿ ಏನೋ ಸ್ಯಾಂಟ್ರ 140 ಇನ್ನೊಂದು ಸ್ಯಾಂಟ್ರ 180 ಫಾರ್ಡ್ ಐಕಾನ್ 90 ಮಾರುತಿ ಸುಜುಕಿ ಎಸ್ಟಿಮೋ 105000 ನಾನು 95000 ಫಾರ್ಡ್ ಎರಡು ಇದೆ ಎರಡು ಕಲರ್ ಇದೆ ಅದು ಎರಡು ರೆಡ್ ರೆಡ್ 260 ಇದೊಂದು ರೆಡ್ 280 ಬೀಟ್ ಬ್ಲ್ಯಾಕ್ 190 ಬೀಟ್ ಡಿಫರೆಂಟ್ ಕಲರ್ 190 ಐಟನ್ ಎರಡು ಇದೆ ಅಲ್ಲೊಂದು ಇದೆ ಇಲ್ಲಂದ್ರೆ ಗೋಲ್ಡನ್ ಕಲರ್ 270 ರೆಡ್ ಕಲರ್ 250 ಹಾಗೆ ಪೋಲೋ ಪೋಲ ಬನ್ನಿ ಸರ್ 490000 ಕೊಡ್ತೀನಿ ವ್ಯಾಗ್ನರ್ 430 ಶಿಫ್ಟ್ ಗಳು ಇದಾವೆ ಒಂದಲ್ಲ ಎರಡಲ್ಲ ಐದು ಐದು ಇದಾವೆ ಅದೇ ರೇಟ್ 6.5 ಇದೊಂದು ರೇಟ್ 5.5 ಇದೊಂದು ಶಿಫ್ಟ್ ರೇಟ್ 4.5 ಇದೊಂದು ವೈಟ್ ಶಿಫ್ಟ್ 270 ಇದೊಂದು ಬ್ಲೂ ಶಿಫ್ಟ್ 240 ಸರ್ ಎಂಜಾಯ್ ಸರ್ ಟವೆರಾನು ಇದೆ ಎಂಜಾಯ್ ರೇಟ್ 370 ಟವೆರಾ ರೇಟ್ 315 ಇನೋವಾ 3 ಒಂದಲ್ಲ ಎರಡಲ್ಲ 3 ಇನೋವಾ ಗ್ರೇ ಕಲರ್ ಗ್ರೇ ಕಲರ್ 615000 ಗೋಲ್ಡನ್ ಕಲರ್ 680000 ಸಿಲ್ವರ್ ಕಲರ್ 615000 ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬೆಂಗಳೂರಿನ ಯಲಹಂಕ ಹತ್ರ ಇದ್ದೀನಿ ಈ ಯಲಹಂಕದಲ್ಲಿ ಕಾರ್ ಅಂಗಡಿ ಅಂತಕ್ಕಂಥ ಶೋರೂಮಿಗೆ ಬಂದಿದ್ದೀನಿ ಮೊದಲನೇ ಸಾರಿ ನಮ್ಮ ಚಾನಲಲ್ಲಿ ಈ ಶೋರೂಮ್ ಬಂದಿರತಕ್ಕಂಥದ್ದು ಹೊಸದಾಗಿ ಸ್ಟಾರ್ಟ್ ಮಾಡಿದಾರಂತೆ ಕಾರ್ ಅಂಗಡಿ ಅಂತ ಬೇರೆ ಹೆಸರಿಟ್ಟಿದ್ದೀವಿ ಸರ್ ಅಂತ ಫೋನಲ್ಲಿ ಹೇಳ್ತೀನಿ ಆ ಸರ್ ಅಂಗಡಿನ ಇದೇನು ಸರ್ ಡಿಫ್ರೆಂಟ್ ಆಗಿದೆ ಅಂದರೆ ಹ್ಞೂ ಸರ್ ಅಂಗಡಿ ಅಂತಲೇ ಇಟ್ಟಿದ್ದೀವಿ ಸೊ ಆ ಅಂಗಡಿ ಅಂತ ಇಟ್ಟಿದ್ದಾಗ ನಾವು ರೇಷನ್ ಅಂಗಡಿಗೆ ಹೋದಾಗ ಅಲ್ಲೋದಾಗ ಇಲ್ಲೋದಾಗೆಲ್ಲ ಅಂಗಡಿಗಳ ಹೆಸರು ಕೇಳಿರ್ತೀವಿ ನಾವು ಈ ಅಂಗಡಿ ಹೋಗಿ ಅಂತ ಅದೇ ಥರ ಪ್ರೈಸಿಂಗ್ ಇದೆಯಾ ಏನು ಜಾಸ್ತಿ ಇದೆ ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿನ ಓನರ್ ಆಗಿರ್ತಕ್ಕಂಥ ಅಭಿಷೇಕ್ ಅವರು ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಅಂಗಡಿ ಥ್ಯಾಂಕ್ ಯು ಸರ್ ಆಗಿದ್ದೀನಿ ಸರ್ ನೀವು ಹೆಂಗಿದ್ದೀರಾ ಸರ್ ನಾನು ಅಲ್ಟಿಮೇಟ್ ಸರ್ ನೀವು ಬಿಡಿ ಸರ್ ನೋಡಿದಿರಲ್ವಾ ಖಂಡಿತ ಚಾನಲಲ್ಲೇ ಕಾರ್ಗಳ ವಿಡಿಯೋ ನೋಡಿದ್ದೀರಾ ಖಂಡಿತ ಸರ್ 100 ಕಾರ್ಗಳನ್ನ ಇಟ್ಟಿದ್ದಾರೆ ನೋಡಿದ್ದೀನಿ ಸರ್ ಅಷ್ಟೇ ಕಡಿಮೆ ಬೆಲೆ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ತಾರೆ ಸರ್ ನೋಡಿ ನೀವು ಕೊಡ್ತೀರಾ ನೀವು ಕಮ್ಮಿ ಕೊಡ್ತೀರಾ ಖಂಡಿತ ಸರ್ ಆದಷ್ಟು ದಿ ಬೆಸ್ಟ್ ಪ್ರೈಸ್ ಅಲ್ಲಿ ದಿ ಬೆಸ್ಟ್ ಗಾಡಿಗಳು ಒಳ್ಳೆ ಫೀಚರ್ ಇರುವಂತ ಗಾಡಿಗಳೇ ಕೊಡ್ತೀವಿ ಬನ್ನಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಸರ್ ನಿಮ್ಮ ಕಾರ್ ಅಂಗಡಿ ಬಗ್ಗೆ ಹೇಳಿಬಿಡಿ ಸರ್ ಟೈಟ್ಲು ಮಾತ್ರ ಅಲ್ಟಿಮೇಟ್ ಕಾರ್ ಅಂಗಡಿ ಬಟ್ಟೆ ಅಂಗಡಿ ರೇಷನ್ ಅಂಗಡಿ ಅಂತ ಅಂಗಡಿ ಇಂಥ ಅಂಗಡಿ ಅಂತ ಕೇಳಿರ್ತೀವಿ ಕಾರ್ ಅಂಗಡಿನೂ ಬಂದ್ಬಿಡ್ತು ಕೊನೆಗೆ ಸೊ ಶೋರೂಮ್ ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದ್ರೆ ಒಂದು 2-3 months ಆಗಿದೆ 2-3 months ಅಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 25-30 ಗಾಡಿ ಹೋಗ್ತಿದೆ ಸೊ ನಮ್ಮ ಹತ್ರ ಏನಂದ್ರು ಈಗ ಕ್ವಾಂಟಿಟಿಗಿಂತ ಮೇನ್ ಫೋಕಸ್ ಮಾಡಿರೋ ನಾವು ಬಂದ್ಬಿಟ್ಟು ಕ್ವಾಲಿಟಿಯಲ್ಲಿ ಅದರಿಂದ ನಿಮಗೆ ನಂಬರ್ಗಳು ಕೌಂಟ್ ಕಮ್ಮಿ ಇರ್ಬೋದು ಹೊತ್ತು ಬಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಗಾಡಿಗಳು ನೀವೇ ನೋಡ್ಕೊಬೋದು ಈಗ ಆಪ್ಷನ್ ಗಾಡಿಗಳೆಲ್ಲ ಆಪ್ಷನ್ಗಳಾಗಲಿ ಈಗ ಸ್ವಿಫ್ಟ್ ಆಗಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಸ್ವಿಫ್ಟ್ಗಳಿದೆ ಫೀಗೋಗಳು 2 ಇದೆ ಬಿಟು ಪೆಟ್ರೋಲ್ ಡೀಸೆಲ್ ಕಾರ್ಗಳು ಸರ್ ಕಾರ್ಗಳು ಏನಿಲ್ಲ ಅಂದ್ರೆ 38 ಗಾಡಿಗಳಿದೆ ಸರ್ ಕಮ್ಮಿ ರೇಟ್ ಕೊಟ್ಟು ಕ್ವಾಲಿಟಿ ಕೊಟ್ಟು ನೋಡಿ 38 ಇರೋದು 380 ಆಗುತ್ತೆ ವರ್ಷದಲ್ಲಿ 60 ಇರೋದು 100 ಆಗಿರೋದು ನೋಡಿದೀವಿ ನಮ್ಮ ಚಾನಲ್ ನೋಡಿದೀವಿ ಸರ್ ಬಟ್ ನಮ್ಮ ಮೇನ್ ಫೋಕಸ್ ಇರೋ ಬಂದ್ಬಿಟ್ಟು ಕ್ವಾಲಿಟಿಯಲ್ಲಿ ಅಂಡ್ ಕಮ್ಮಿ ರೇಟಲ್ಲಿ ಸೊ ನಮಗೆ ನಂಬರ್ ಕೌಂಟ್ಗಳ ಅವಶ್ಯಕತೆ ಇಲ್ಲ ಕ್ವಾಲಿಟಿ ಬೇಕು ಕ್ವಾಲಿಟಿಯಲ್ಲಿ ಬನ್ನಿ ತಗೊಳ್ಳಿ ಗಾಡಿಗಳು ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ ಖಂಡಿತ ಇಷ್ಟ ಆಗೇ ಆಗುತ್ತೆ ಅದಂತೂ ಗ್ಯಾರಂಟಿ ಎಲ್ಲರೂ ತೊಗೊಂತಾರೆ ಸರ್ ಲೋನ್ ಆಗುತ್ತಾ ಖಂಡಿತ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಇಂದ ಸುತ್ತಲೂ 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 2011 ಮಾಡೆಲ್ ಮೇಲಿಂದ ಗಾಡಿಗಳು ನಾವು ಲೋನ್ ಮಾಡಿಸ್ಕೊಡ್ತೀವಿ 100 ಕಿಲೋಮೀಟರ್ಸ್ ಇಂದ ರೇಡಿಯಸ್ ಆಚೆಗಡೆ ಇರೋರಿಗೆ 2013 ಮಾಡಲು 100% ಲೋನ್ ಮಾಡಿಸ್ಕೊಡ್ತೀವಿ 11 ಮಾಡ್ಲು ಮೇಲೆ ಬೆಂಗಳೂರು ಸುತ್ತಮುತ್ತ 100 ಕಿಲೋಮೀಟರ್ ಏನ್ ಸರೌಂಡಿಂಗ್ ಇಲ್ಲದ್ರು ಅವ್ರಿಗಾಗುತ್ತೆ 13 ಮೇಲೆ ಆಲ್ ಓವರ್ ಕರ್ನಾಟಕ ಆಗುತ್ತೆ ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಪ್ರೊಫೈಲ್ ಚೆನ್ನಾಗಿರ್ಬೇಕು ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು ವಿತ್ ಇನ್ 48 hours ಅಲ್ಲಿ ಲೋನ್ ಕರೆಕ್ಟ್ ಮಾಡಿಸ್ಕೊಡ್ತೀವಿ ಸರ್ ಅಷ್ಟಿದ್ರೆ ಮಾಡಿಸ್ಕೊಡ್ತೀರಾ ಖಂಡಿತ ಸರ್ ಎಲ್ಲಿ ಬರುತ್ತೆ ನಿಮ್ಮ ಕಾರ್ ಅಂಗಡಿ ಸರ್ ಯಲಹಂಕ ನ್ಯೂ ಟೌನ್ ಮದರ್ ಡೇರಿ ಹತ್ರ ಟಾಟಾ ಇನ್ಸ್ಟಿಟ್ಯೂಟ್ ರೋಡು ನೆಕ್ಸ್ಟ್ ವಿಂಗೇಟ್ ಅಪಾರ್ಟ್ಮೆಂಟ್ ಅಷ್ಟೇ ಅಷ್ಟೇ ಮುಗಿತಾ ಹೌದು ಸರ್ 38 ಕಾರ್ ಇದಾವೆ 38 ಕಾರ್ ಇದೆ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಮ್ಯಾನ್ಯುಯಲ್ ಇದೆ ಆಟೋಮ್ಯಾಟಿಕ್ ಇದೆ ಹ್ಯಾಚ್ ಬ್ಯಾಕು ಸೆಡನ್ 7-seater 8-seater 10-seater ಯಾವ ಗಾಡಿ ಬೇಕು ಸರ್ ಬನ್ನಿ ಸರ್ ಎಲ್ಲ ಆಪ್ಷನ್ಸ್ ಇದೆ ಸರ್ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ಕಾರ್ ಅಂಗಡಿಯಲ್ಲಿ ಸಿಗುತ್ತೆ ಅಷ್ಟೇ ಹೌದು ಸರ್ ನೋಡಿದ್ರೆ ಅಣ್ಣ ಎಷ್ಟೇ ವಿಡಿಯೋ ಮಾಡಲಿ ಏನೇ ಇರಲಿ ಅಣ್ಣ ನಿಮ್ಮ ದುಡ್ಡು ನೀವು ಜವಾಬ್ದಾರಿ ಆಗಿರ್ಬೇಕು ನಾನು ವಿಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ ಕಿವಿ ಕೇಳಿಸ್ಕತ್ತೇನೆ ಇರ್ತೀರಾ ಆ ಜಾಗೃತಿ ಇರಲೇಬೇಕು ಸೊ ಇದೇ ಥರ ಈ ಅಂಗಡಿ ಹೊಸ ಅಂಗಡಿ ಆಗಲಿ ಹಳೆ ಅಂಗಡಿ ಆಗಲಿ 100 ಇರಲಿ 10 ಇರಲಿ 20 ಇರಲಿ ಕಾರ್ ಯಾವುದೇ ಇರಲಿ ನಿಮ್ಮ ದುಡ್ಡು ನೀವು ಜವಾಬ್ದಾರಿ ಆಗಿರ್ಬೇಕು ಕಾರ್ನ ಟೆಸ್ಟ್ ಡ್ರೈವ್ ಹೋಗಿ ಫಸ್ಟ್ ಓನರ್ ಸೆಕೆಂಡ್ ಓನರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಂಬರ್ ಇರುತ್ತೆ ಅಪ್ಲಿಕೇಶನ್ ಹಾಕೊಳ್ಳಿ ಈ ನಂಬರ್ ಮತ್ತು ಇಂಜಿನ್ ನಂಬರ್ ಅಂತ ಇರುತ್ತೆ ಅದನ್ನೆಲ್ಲ ಮ್ಯಾಚ್ ಮಾಡಿಕೊಂಡು ಆಮೇಲೆ ಇವ್ರ ಜೊತೆ ಮುಂದುವರಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟ ಆದರೆ ಮುಂದುವರಿರಿ ಇಲ್ಲ ಅಂದರೆ ಬೇಡ ಆಯ್ತಾ ನೀವು ಕೊಡ್ತಕ್ಕಂಥದ್ದು ಕಡಿಮೆ ರೇಟಾ ಕಡಿಮೆಯಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಅಂಗಡಿಯಲ್ಲಿ 1 ರೂಪಾಯಿಗೆ ಉಪ್ಪಿನಕಾಯಿಗೂ ಸಿಗುತ್ತೆ ಖಂಡಿತ ಸಿಗುತ್ತೆ 1000 ಚಿಲ್ಲರಕ್ಕೆ ಅಕ್ಕಿ ಮುಟ್ಟೆನೂ ಸಿಗುತ್ತೆ ಅದೇ ತರ ಇಲ್ಲಿ ಅದೇ ತರ ಕಾರ್ ಅಂಗಡಿಯಲ್ಲಿ ನ್ಯಾನೋ ಸಿಗುತ್ತೆ ಇನೋವಾ ಸಿಗುತ್ತೆ ಟವೆರಾ ಸಿಗುತ್ತೆ ಕ್ರೂಸ್ ಸಿಗುತ್ತೆ ಸ್ವಿಫ್ಟ್ ಸಿಗುತ್ತೆ ಬೀಟ್ ಸಿಗುತ್ತೆ ಫೀಗೋ ಸಿಗುತ್ತೆ i20 ಸಿಗುತ್ತೆ ಇಂಡಿಕಾ ಸಿಗುತ್ತೆ ಯಾವ ಗಾಡಿ ಬೇಕು ಸರ್ ಬನ್ನಿ ಸರ್ ಸಾಕಲ್ಲ ಇದನ್ನೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ i20 20 ಸಿಗುತ್ತೆ ಶಿಫ್ಟ್ 200 ಸಿಗುತ್ತೆ ಈ ತರ ಜಾಸ್ತಿ ಮಾಡ್ಕೊಳ್ಳಿ ಅಂತ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ ಅಂಗಡಿ ಇನ್ನೂ 3-4 ಬ್ರಾಂಚ್ ಆಗಲಿ ಇನ್ನೂ 4 ಕಡೆ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ
ಹೈಲೈಟ್ಸ್ ಮುಗಿತು, ಇಂಟ್ರೊಡಕ್ಷನ್ ಮುಗಿತು. ಮೊದಲನೇ ಗಾಡಿ ವ್ಯಾಗನರ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್, ವ್ಯಾಗನರ್ 2017 ಮಾಡಲ್ VXI ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಹೌದು ಸರ್. ಕೊಡ ರೇಟ್? 440,000 ಸರ್. ಮೊದಲನೇ ಗಾಡಿ ಒಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡಿ. ಬನ್ನಿ ಸರ್, 430,000 ಕೊಡ್ತೀನಿ ಸರ್. ಅಷ್ಟೇನಾ? ಅಷ್ಟೇ ಸರ್. ಬನ್ನಿ ಸರ್, ಆನ್ ದ ಟೇಬಲ್ ಕುತ್ಕೊಂಡ್ ಮಾತಾಡ್ರೆ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ. ಆನ್ ಟೇಬಲ್ ಇಲ್ಲಾಗಲ್ಲ. ಇಲ್ಲಾಗಲ್ಲ, ಸ್ವಲ್ಪ ಟ್ರೈ ಮಾಡಿ. ಇಲ್ಲ ಸರ್, ಆನ್ ದ ಟೇಬಲ್ ಏನಿದ್ರು ಬೆಸ್ಟ್ ಪ್ರೈಸ್. ಏನಾದ್ರು 4,000 ಆಗುತ್ತಾ? ಇಲ್ಲ ಸರ್, 430,000 ಲಾಸ್ಟ್ ಆನ್ ದ ಟೇಬಲ್ ಕುತ್ಕೊಂಡ್ರೆ. 4,00,000 ಕೇಳ್ತಾ ಇದೆ. ಇಲ್ಲ ಸರ್, 430,000 ಆನ್ ದ ಟೇಬಲ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಅದ್ರಲ್ಲೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ನೋಡಿ ಸ್ನೇಹಿತರೆ, ವ್ಯಾಗನರ್ ಮೊದಲನೇ ಗಾಡಿ 430,000 ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಆನ್ ಟೇಬಲ್. ನೆಕ್ಸ್ಟ್ ಗಾಡಿ ಶಿಫ್ಟ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? 2017 ಮಾಡಲ್ ಶಿಫ್ಟ್, ZXI ಟಾಪ್ ಎಂಡ್, ಕೀಲೆಸ್ ಎಂಟ್ರಿ, ಬಟನ್ ಸ್ಟಾರ್ಟ್, ಪುಶ್ ಸ್ಟಾರ್ಟ್. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ? ಪೆಟ್ರೋಲ್ ಸರ್. ಕೊಡ ಪ್ರೈಸ್? ಕೊಡೋ ಪ್ರೈಸ್ ಬಂದ್ಬಿಟ್ಟು 660,000 ಸರ್ ಗಾಡಿ. ಒಂದು ನೆಗೋಷಿಯಬಲ್ ಮಾಡಿಸ್ಕೊಡಿ. ನೆಗೋಷಿಯಬಲ್ ಇಲ್ಲ ಸರ್. 660,000 ಗಾಡಿ ನೋಡಿ, ಗಾಡಿ ನೋಡ್ಬಿಟ್ಟು ಮಾತಾಡಿ. ಬೇಕಿದ್ರೆ ಕಂಡೀಷನ್ ಆಗಲಿ ಅದಿದಾಗಲಿ ಸಕ್ಕದಾಗಿದೆ. ಸಕ್ಕದಾಗಿರುತ್ತೆ, ಕಾರ್ ಅಂಗಡಿ ಅಂದ್ಮೇಲೆ ಸಕ್ಕದಾಗಿರುತ್ತೆ. ಯಾವುದೇ ಕಾರ್ ಇರಲಿ ಎಲ್ಲಾದರೂ ಸಕ್ಕದಾಗಿರುತ್ತೆ. ಕೊಡೋ ಪ್ರೈಸ್ ಹೇಳಿ. ಕೊಡೋ ಪ್ರೈಸ್ ಸರ್ ಲಾಸ್ಟು 650,000 ಮಾಡ್ಕೊಡೋಣ ಬನ್ನಿ. ಅದರಲ್ಲಿ ಸ್ಲೈಟ್ಲಿ? ಇಲ್ಲ ಸರ್, ಸ್ಲೈಟ್ಲಿ ಇಲ್ಲ. 660,000 ಆನ್ ಟೇಬಲ್ ಬಂದು ಮಾಡ್ತಾರೆ ಅವರು. ಬರ್ಲಿ ಸರ್, ಬನ್ನಿ, ಬಂದ್ಬಿಟ್ಟು ಮಾತಾಡಿ. ಓಕೆ ಆದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ. 650,000 ಅದ್ರಲ್ಲೂ 5-10,000 ಸ್ಲೈಟ್ಲಿ ನೆಗೋಷಿಯಬಲ್ ಜಾಸ್ತಿ ಆಗಲ್ಲ. ಜಾಸ್ತಿ ಆಗಲ್ಲ ನೋಡೋಣ. 650,000 ಹೇಳ್ತಾ ಇದ್ರೆ ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತಾರೆ. ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ. ಕಾರ್ ಅಂಗಡಿ ಯಲಂಕದಲ್ಲಿ ಇರ್ತಕ್ಕಂತ ಕಾರ್ ಅಂಗಡಿ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್? 2016 ಮಾಡಲು, 16 VXI ಸಿಂಗಲ್ ಓನರು. ಗಾಡಿ ಓಡಿರೋದು ಕೂಡ ಕಮ್ಮಿ, ಕೇವಲ 70,000 ಓಡಿದೆ ಗಾಡಿ. ಮಿಡ್ ಸೆಗ್ಮೆಂಟ್, ಪೆಟ್ರೋಲ್ ವೇರಿಯಂಟ್? ಹೌದು ಸರ್. ಬರೀ 70,000 ಓಡಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್ ಗಾಡಿ. ಮಿಡ್ ಸೆಗ್ಮೆಂಟ್ ಅಲ್ಲ? ಮಿಡ್ ಸೆಗ್ಮೆಂಟ್. ಏನ್ ಪ್ರೈಸ್? ಪ್ರೈಸು ಕೇವಲ 560,000 ಸರ್. 560,000? ಹೌದು. ಅಷ್ಟೇನಾ ಸರ್ ಅದು? ಅಷ್ಟೇ ಸರ್. ನೀವು ಕೂಡ ಪ್ರೈಸ್ ಹೇಳಿ. ಅಷ್ಟೇ ಸರ್, 560,000 ಅಷ್ಟೇ ಸರ್. ನೆಗೋಷಿಯಬಲ್? ನೆಗೋಷಿಯಬಲ್ ಇಲ್ಲ. ಬರ್ಲಿ, ಸ್ಲೈಟ್ಲಿ ನೆಗೋಷಿಯಬಲ್. 5,000 ಸ್ವಲ್ಪ? ಇಲ್ಲ ಸರ್, ಬರ್ಲಿ, ಬಂದು ಗಾಡಿ ಓಕೆ ಆದ್ರೆ ಸ್ಲೈಟ್ಲಿ ಆಗಲ್ಲ. ಇಲ್ಲ ಆಗಲ್ಲ ಸರ್. ಮಾಡ್ಲು? ಮಾಡ್ಲು 2016 ಮಾಡ್ಲು. ನೋಡೋಣ. 16 ಮಾಡ್ಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಣ್ಣ ಕೆಳಗಿರೋ ನಂಬರ್ ಫೋನ್ ಹಾಕೋಣ. ಶಿಫ್ಟು ಶಿಫ್ಟು ಶಿಫ್ಟು, ಅಲ್ಲೂ ಶಿಫ್ಟ್ ಇದೆ, ಇಲ್ಲೂ ಶಿಫ್ಟ್ ಇದೆ. ಇನ್ನೊಂದು ಕಲರ್ ಶಿಫ್ಟ್ ಬೇಕಾ? ಯಾವ ಮಾಡ್ಲು ಸರ್? 2012 ಮಾಡ್ಲು ಶಿಫ್ಟು. 12 ಮಾಡ್ಲು, ಸೆಕೆಂಡ್ ಓನರು. ರೆಡ್ ಕಲರ್ ಗಾಡಿ, VXI, ಕಂಡೀಷನ್ ಮಾತ್ರ ಸಕ್ಕದಾಗಿದೆ. 450,000 ಕೊಡ್ತೀನಿ. ಮಿಡ್ ಸೆಗ್ಮೆಂಟ್, ಪೆಟ್ರೋಲ್? ಹೌದು ಸರ್, ಪೆಟ್ರೋಲ್. 450,000? ಹೌದು ಸರ್. ಜಾಸ್ತಿ ಆಗ್ಲಿಲ್ವಾ? ಇಲ್ಲ ಸರ್. ಗಾಡಿ ನೀವು ನೋಡ್ಕೊಳ್ಳಿ, ಮಾರ್ಕೆಟಲ್ಲಿ ಇಲ್ಲ ಅಂತಲ್ಲ, ಹೊರಗಡೆ ಅದು ನೀವು ನೋಡ್ಕೊಂಡ್ರು ಈ ಬೆಲೆಗೆ. ಕಂಪೇರ್ ಮಾಡಿದ್ರೆ? ಕಂಪೇರ್ ಮಾಡಿ ಸರ್, ಪರವಾಗಿಲ್ಲ, ಸಮಸ್ಯೆ ಏನಿಲ್ಲ. ಎಷ್ಟಿರ್ಬೋದು ಬಜಾರ್ ರೇಟು? ಬಜಾರ್ ರೇಟು ಏನಿಲ್ಲ ಅಂದ್ರೆ 480,000-490,000 ಇದೆ. ನೀವು ಕೊಡೋದು? ಕೊಡೋದು 450,000 ಕೊಡ್ತೀವಿ. 4,5? ಹೌದು ಸರ್. ಸ್ಲೈಟ್ಲಿ? ಸ್ಲೈಟ್ಲಿ ಏನೊಂದು 5,000 ಮಾಡ್ಕೊಡೋಣ ಬನ್ನಿ. ನೋಡೋಣ. ಆನ್ ಟೇಬಲ್ ಮಾಡ್ಕೊಡ್ತಾರೆ. 450,000, 450,000, 455,000, ಯಾವ ಥರ ಗಾಡಿ ಬೇಕು ನಿಮಗೆ? ಕಾರ್ ಅಂಗಡಿಲಿ ನಿಮಗೆ, ಕಾರ್ ಅಂಗಡಿಲಿ ಕಾರೇ ಸಿಗೋದು ನಿಮಗೆ. ಯಾವ ಥರ ಕಾರ್ ಬೇಕು ನಿಮಗೆ? ಹ್ಯಾಚ್ ಬೇಕು, ಸಡನ್ ಎಲ್ಲ ಸಿಗುತ್ತೆ. ಬನ್ನಿ. ಇನ್ನೂ ಬೆಜ್ಜನ್ ಕಾರ್ ಇದೆ. ಟೋಟಲ್ 38 ಕಾರ್ಗಳು ಇರ್ತಕ್ಕಂಥದ್ದು. ಇನ್ನೊಂದು ಶಿಫ್ಟ್ ಬೇಕಾ ನಿಮಗೆ? ವೈಟು ಇದ್ರದ್ದೇ ಆಗಿರ್ತಕ್ಕಂಥ ಫ್ಯೂಚರ್ಸು, ಸ್ಪೆಸಿಫಿಕೇಶನ್ ಬೇರೆ ಇರ್ತದೆ. ಕೇಳೋಣ. ಯಾವ ಮಾಡಲು ಸರ್? ಸರ್, 2008 ಮಾಡಲ್ ಶಿಫ್ಟು, VXI ವೇರಿಯಂಟು. ಪೆಟ್ರೋಲ್ ಕೂಡ? ಪೆಟ್ರೋಲೇ. ಸೆಕೆಂಡ್ ಓನರ್ ಗಾಡಿ? ಬರೀ ಪೆಟ್ರೋಲೇ? ಪೆಟ್ರೋಲೇ ಸರ್. ಡೀಸೆಲ್ ಇಲ್ವಾ? ಡೀಸೆಲ್ ಇಲ್ಲ ಸರ್, ಬರೀ ಪೆಟ್ರೋಲೇ. ಪೆಟ್ರೋಲಲ್ಲಿ ನಿಮಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಆಪ್ಷನ್ ಇದೆ. 5 ಆಪ್ಷನ್? ಒಂದಲ್ಲ, ಮೂರಲ್ಲ, 5 ಆಪ್ಷನ್. ಯಾವ ಮಾಡಲು? 2008 ಮಾಡಲು. 2008? ಹೌದು ಸರ್. ಓನರು? ಓನರು ಸೆಕೆಂಡ್ ಓನರ್. ಪೆಟ್ರೋಲ ಡೀಸೆಲ್? ಪೆಟ್ರೋಲ್. VXI ಎಷ್ಟು ಹೊಡಿದೆ ಗಾಡಿ? ಕೇವಲ 70,000 ಹೊಡಿದೆ ಸರ್. 70,000 ಹೊಡಿದೆ. ಕೊಡೋ ಪ್ರೈಸ್ ಹೇಳಿ. ಕೊಡೋ ಪ್ರೈಸ್ ಬಂದ್ಬಿಟ್ಟು 780,000 ಸರ್. 280,000? ಹೌದು. ಫೈನಲ್ಲು? ಫೈನಲ್ ಸರ್, 780,000. ಬನ್ನಿ. ಓಕೆ ಆದ್ರೆ ಒಂದ್ 5,000 ಆ ಕಡೆ ಈ ಕಡೆ ಮಾಡಿ. ಸ್ವಲ್ಪ ಸ್ಲೈಟ್ಲಿ ಮಾಡ್ಲೇಬೇಕು. ಇಲ್ಲ ಸರ್, ಬನ್ನಿ ಸರ್. ಮಾಡ್ಲು. ನೀವು ಆನ್ ದ ಟೇಬಲ್ ಬಂದು ಕುತ್ಕೊಂಡು ಗಾಡಿ ಓಕೆ ಆದ್ರೆ ಸ್ವಲ್ಪ ಮಾಡಿ ಸರ್, ಕೇಳ್ತಾ ಇದೀನಿ. ನಿಮ್ಗೋಸ್ಕರ 760,000 ಮಾಡ್ಕೊಡ್ತೀನಿ ಬನ್ನಿ. 2,60,000? ಅದರಲ್ಲಿ ಸ್ಲೈಟ್ಲಿ ಅವ್ರು ಬಂದ್ ಮಾಡ್ತಾರೆ. ಬರ್ಲಿ. ಆನ್ ದ ಟೇಬಲ್ ಗಾಡಿ ಓಕೆ ಆದ್ರೆ ಸ್ಲೈಟ್ಲಿ ನೆಗೋಷಿಯಬಲ್. ಜಾಸ್ತಿ ಇಲ್ಲ, ಕೇವಲ 5-10,000 ಹಾಕೋಣ. ಕೆಳಗಿನ ನಂಬರ್ ಫೋನ್ ಹಾಕೋಣ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸೋಣ. ಇನ್ನೊಂದು ಕಲರ್ ಬೇಕಾದ ಶಿಫ್ಟ್ ಬ್ಲೂ ಕಲರ್. ಯಾವ ಮಾಡ್ಲಿ ಸರ್? ಸರ್, 2006 ಮಾಡಲ್ ಪೆಟ್ರೋಲ್ ಗಾಡಿ. ಸ್ಪೆಷಾಲಿಟಿ ಏನಂದ್ರೆ ಗಾಡಿಯಲ್ಲಿ ಸನ್ ರೂಫ್ ಇದೆ ನೋಡಿ ಸರ್. ನೀವು ಅಬ್ಬಾ ಮಾಡಿಸಿರೋದ? ಶೋರೂಮ್ ಇಂದ ಬಂದಿರೋದಾ? ಮಾಡಿಸಿರೋದು ಸರ್. ಮಾಡಿಸಿರೋದು? ಓಕೆ. ಅಂದ್ರೆ ರೇಟ್ ಜಾಸ್ತಿನಾ? ಸನ್ ರೂಫ್ ಹಾಕಿದ ತಕ್ಷಣ ಸನ್ ರೂಫ್ ಹಾಕಿದೆ ಅಂತ ಅನ್ಬಿಟ್ಟು ಗಾಡಿ ರೇಟ್ ಆಗ್ಲಿ ಅದಿದಾಗ್ಲಿ ಏನ್ ಜಾಸ್ತಿ ಇಲ್ಲ. ಗಾಡಿ ನೋಡಿ, ಈ ಗಾಡಿಗೆ ಈ ಮಾಡ್ಲಿಗೆ ಏನ್ ಬೆಲೆ ಇದೆಯೋ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಎಲ್ಲ ನಾವು ಕೊಡ್ತಾ ಇದೀವಿ. ಯಾವ ಮಾಡಲ್ ಅಂದ್ರೆ? 2006 ಮಾಡಲು, ಸಿಂಗಲ್ ಓನರ್ ಗಾಡಿ. ಯಾವ ವೇರಿಯಂಟ್ ಅಂದ್ರೆ? ಸರ್, VXI ಮಿಡ್ ವೇರಿಯಂಟ್ ವಿತ್ ಸನ್ ರೂಫ್ ಗಾಡಿ ನೋಡಿ ಸರ್, ಏನ್ ಕ್ಲಾಸ್ ಆಗಿದೆ. ಆಯ್ತಾ? 2006 ಮಾಡಲು, ಸಿಂಗಲ್ ಓನರ್. ಅದೇ ರೇಂಜ್ ಗೆ ಲೋ ಪ್ರೈಸ್ ಹೇಳ್ಬಿಡಿ. ಅದೇ ರೇಂಜ್ ಗೆ ಲೋ ಪ್ರೈಸ್, 750,000 ಕೊಡ್ತೀನಿ ಸರ್. ಇದಕ್ಕಿಂತ ಪ್ರೈಸ್ ಹೇಳ್ತಾ ಇದೀನಿ. ಸನ್ ರೂಫ್ ಇರೋ ಅಂತ ಗಾಡಿ ಯಾರೇ ಆಗ್ಲಿ ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ ನಿಮ್ಗೆ ಯಾರು ಕೊಡಲ್ಲ. ಕೊಡಲ್ಲ? ಕೊಡಲ್ಲ. ನೀವು ಕೊಡ್ತಾ ಇದೀರಾ? ನಾನು ಕೊಡ್ತೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ. 750,000 ಓಕೆ ಆಗ್ಲಿ. ಬರ್ಲಿ, ಬಂದು ಗಾಡಿ ನೋಡ್ಲಿ, ಕುತ್ಕೊಂಡ್ ಮಾತಾಡ್ಲಿ. ಅದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಒಂದ್ 5-10,000 ಆ ಕಡೆ ಈ ಕಡೆ ಮಾಡ್ಕೊಡಿ. ಶೋರೂಮ್ ಹೆಸರು ಏನ್ ಹೇಳಿ? ಕಾರ್ ಅಂಗಡಿ. ಅಂಗಡಿ ಹೋದ್ರೆ ಹೆಂಗ್ ಸಿಗ್ತಾವ್ ನಮಗೆ ರೇಷನ್? ಬೇಳೆ ಇಲ್ಲ. ಅದೇ ತರ ಎಲ್ಲಾ ರೀತಿ ಆಪ್ಷನ್ಸ್ ಕೊಡ್ತೀವಿ. ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಳ್ತೀವಿ ಸರ್. ಇನ್ನು
2012 ಮಾಡ್ಲು ಡೀಸೆಲ್ ಗಾಡಿ ಸಿಂಗಲ್ ಓನರ್ ಸರ್. 12 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ 12 ಮಾಡ್ಲಾದ್ರೂ ಸಿಂಗಲ್ ಸಿಂಗಲ್ ಓನರ್ ಡೀಸೆಲ್ ಹೌದು ಸರ್ ಡೀಸೆಲ್ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಬನ್ನಿ ಸರ್ 140,000 ಮಾಡ್ಕೊಡ್ತೀನಿ ಸರ್ ಕಮ್ಮಿ ಆಯ್ತಾ ಖಂಡಿತ ಕಮ್ಮಿ ಸರ್ ಏನಕ್ಕಂದ್ರೆ ಸಿಂಗಲ್ ಓನರ್ ಗಾಡಿ 12 ಮಾಡ್ಲು ಟಾಟಾ ಇಂಡಿಕಾ ಸಿಗೋದೇ ಇರೋರು ಕೊಡ ರೇಟ್ ಹೇಳಿ ಸರ್ ಫೈನಲ್ ಬನ್ನಿ ಸರ್ 135,000 ಇದಕ್ಕಿಂತ ಬೆಸ್ಟ್ ಪ್ರೈಸ್ ಸಿಗ್ಬೇಕು ನಿಮಗೆ ಆನ್ ಟೇಬಲ್ ಸ್ಲೈಟ್ಲಿ ನಡೆಯುತ್ತೆ ಮಾಡ ಕೆಳಗರನ್ನ ಬರೀ ಫೋನ್ ಹಾಕು ಇಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳ್ಸೋಣ ಹಾಗೆ ನೆಕ್ಸ್ಟ್ ವೀಕಲ್ಲೂ i20 ನೋಡ್ತಾ ಇದ್ದೀವಿ ಯಾವ ಮಾಡಲು ಸರ್ ಇದು i20 2014 ಮಾಡಲು ಇದು ಕೂಡ ಗಾಡಿ ಸಿಂಗಲ್ ಓನರ್ ಇದೆ ಸರ್ ಗಾಡಿ ಸಿಂಗಲ್ ಓನರ್ ಹೌದು ಸರ್ ಡೀಸೆಲ್ ಪೆಟ್ರೋಲ ಪೆಟ್ರೋಲ್ ಸರ್ ಎಷ್ಟು ಪ್ರೈಸು ಪ್ರೈಸು ಸರ್ 399,000 ಗಾಡಿ ಲಾಸ್ಟ್ ಲಾಸ್ಟ್ ಅಂದರೆ ಲಾಸ್ಟ್ ಪ್ರೈಸ್ ಸರ್ 3,90,000 ಅಂದ್ರೆ ಏನು ಸರ್ 399,000 ಈ ಗಾಡಿಗೆ ಇರುವಂತ ಬೆಸ್ಟ್ ಪ್ರೈಸ್ ಸಿಂಗಲ್ ಓನರ್ ಗಾಡಿ 2014 i20 ಗಾಡಿ ಮಾತ್ರ ಸಕ್ಕದಾಗಿದೆ ಕ್ಲಾಸಿಕ್ ನಾನು ಸ್ಟಾರ್ಟಿಂಗ್ 300,000 ಕೊಡಿ ಸರ್ ಅಂತ ಕೇಳೋದ್ರಿಂದ ಸ್ಟಾರ್ಟ್ ಮಾಡ್ಲೇ ಹೆಂಗ್ ಕೇಳಲಿ ನಾನು ನೆಗೋಷಿಯೇಬಲ್ ನೀವು ಹೆಂಗಾದ್ರೂ ಕೇಳಿ ಸರ್ ನಮ್ಮ ಬೆಲೆ ಇರೋದು ಗಾಡಿಗೆ ಈ ಬೆಲೆ 399,000 ಫೈನಲ್ ರೇಟ್ ಹೇಳಿ ಫೈನಲ್ ಬನ್ನಿ ಸರ್ ಟೇಬಲ್ ಅಲ್ಲಿ ಕುತ್ಕೊಂಡು ಒಂದು 5-10,000 ಮಾತಾಡ್ಕೊಳ್ಳೋಣ ಮಾಡ್ಕೊಡ್ತೀರಾ ಖಂಡಿತ ಮಾಡ್ಕೊಡ್ತೀವಿ ಸರ್ ಯಾವ್ದು ಇದು i20 i20 ಮ್ಯಾಗ್ನಾ ಮ್ಯಾಗ್ನಾ ಹೌದು ಸರ್ ನೋಡೋಣ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಕೆಳಗಿರ ನಂಬರಿಗೆ ಫೋನ್ ಹಾಕಿ ಸರ್ i20 ಆಯ್ತು ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಹಾಗೆ ಡಸ್ಟರ್ ನೋಡ್ತಾ ಇದೀವಿ ಯಾವ ಮಾಡಲು ಸರ್ ಇದು ಸರ್ ಡಸ್ಟರ್ 2014 ಮಾಡಲ್ ಗಾಡಿ ಡೀಸೆಲ್ ವೇರಿಯಂಟು RXL ಗಾಡಿ ಸರ್ ನಿಮಗೆ 400,000 ಬಜಾರಲ್ಲಿ ಎಲ್ಲೇ ಆಗಲಿ ಸ್ವಿಫ್ಟ್ ಸಿಗಲ್ಲ ಅಂಥದ್ರಲ್ಲಿ ನಾನು ನಿಮಗೆ ಲೋ ಬಜೆಟಲ್ಲಿ ಡಸ್ಟರ್ ಕೊಡ್ತೀನಿ ಸರ್ ಕಡಿಮೆ ಕಡಿಮೆ ಅದೇ ಸರ್ 400,000 ನೀವು ಎಲ್ಲೇ ಆಗಲಿ ಹುಡುಕ್ಲಿ ಡಸ್ಟರು ಈ ಪ್ರೈಸ್ಗೆ ನಿಮ್ಗೆ ಇಂಥ ಗಾಡಿ ಎಲ್ಲೂ ಸಿಗಲ್ಲ ಸರ್ 400,000 ಕೊಡ್ತಾ 400,000 ಡಸ್ಟರ್ ಸರ್ ಯಾವ್ದಿದು ಡಸ್ಟರಲ್ಲಿ ಡಸ್ಟರ್ ಎಲ್ಲ RXL ವೇರಿಯಂಟ್ ಸರ್ RXL ಡೀಸೆಲ್ ಗಾಡಿ ಅದು ಡೀಸೆಲ್ ಗಾಡಿ ಹೌದು ಸರ್ ಅದರಲ್ಲೂ ಕಡಿಮೆ ಮಾಡಿ ಕಡಿಮೆ ಇಲ್ಲ ಸರ್ 400,000 ಬನ್ನಿ ಗಾಡಿ ಓಕೆ ಆದರೆ ಟೇಬಲ್ ಅಲ್ಲಿ ಮಾತಾಡೋಣ ಆನ್ ಟೇಬಲ್ ಆನ್ ಟೇಬಲ್ ಸರ್ ಹಾಗೆ ಹಾಟ್ ಕೇಕ ಯಾವ್ದಿದು ವಾಕ್ಸ್ವ್ಯಾಗನ್ ಪೋಲೋ ನೀವು ಕೇಳಿಲ್ಲ 1.5 ಲೀಟರ್ ಡೀಸೆಲ್ ಹಾಕಿ ಕತ್ತನೆ ಕರಿತೀವಿ ಇದನ್ನ ಯಾಕೆ ಹೇಳಿ ಓಕೆ ಹೊಸದ ಪೋಲೋ ಸ್ಟಾರ್ಟ್ ಆಗೋವರೆಗೂ ಇದಕ್ಕೆ ಡಿಮ್ಯಾಂಡ್ ಇದ್ದಿದ್ದೆ ಅಲ್ವಾ ಹೌದು ಸರ್ ಯಾವ ಮಾಡಿ ಸರ್ ಇದು ಸರ್ ಪೋಲೋ ಬಂದ್ಬಿಟ್ಟು 2014 ಮಾಡಲು ಡೀಸೆಲ್ ವೇರಿಯಂಟು ಗಾಡಿ ಸ್ಪೆಷಾಲಿಟಿ ಏನಂದ್ರೆ 1.5 ಲೀಟರ್ ವೆಂಟೋ ಇಂಜಿನ್ ಸರ್ ವೆಂಟೋ ಇಂಜಿನ್ ಹೌದು ಸರ್ 1.5 ಲೀಟರ್ ಇಂಜಿನ್ ಗಾಡಿ ಸಕ್ಕದಾಗಿದೆ ಮಾತ್ರ ಗಾಡಿ ಕಂಫರ್ಟ್ ಲೈನ್ ಐಲೈನ್ ಐಲೈನ್ ಸರ್ ಟಾಪ್ ಎಂಡ್ ಗಾಡಿ ಟಾಪ್ ಎಂಡ್ ಗಾಡಿ ಎಲ್ಲ ಫೀಚರ್ಸ್ ಇದೆ ಎಲ್ಲ ಫೀಚರ್ಸ್ ಇದೆ ನಿಮ್ಗೆ ಗಾಡಿಯಲ್ಲಿ ಇಂಥ ಫೀಚರ್ಸ್ ಇಲ್ಲ ಅನ್ನಂಗಿಲ್ಲ ಎಲ್ಲ ಐತೆ ಏರ್ ಬ್ಯಾಗ್ ಏರ್ ಬ್ಯಾಗ್ ಇದೆ ಇನ್ಕ್ಲೂಡಿಂಗ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಟಚ್ ಸ್ಕ್ರೀನ್ ಎಲ್ಲ ಸಿಸ್ಟಮ್ ಇದೆ ಖಂಡಿತ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಸರ್ ಬನ್ನಿ ಸರ್ ಈ ಗಾಡಿಗೆ ಏನಿಲ್ಲ ಅಂದ್ರೆ 495,000 ಮಾಡ್ಕೊಡ್ತೀನಿ 495,000 ಯಾವ ಮಾಡಲ್ ಅಂದ್ರೆ 2014 ಮಾಡಲ್ ಸರ್ 2014 ಓನರ್ ಓನರ್ ಬರೀ ಎರಡನೇ ಓನರ್ ಸರ್ ಬರೀ ಎರಡನೇ ಓನರ್ ಬರೀ ಎರಡನೇ ಓನರ್ ಫೈನಲ್ ಪ್ರೈಸ್ ಹೇಳಿ 495,000 ಬನ್ನಿ ಗಾಡಿ ಓಕೆ ಆದ್ರೆ ಅಂದ್ರೆ ಅದೇ ರಿಟರ್ನ್ ಅದೇ ರೇಟ್ ಹೇಳಿದ್ರೆ ನಾನು ಇನ್ನೇನು ಕ್ರಿಗಿಸಬಲ್ ಅದೇ ರಿಟರ್ನ್ ಅದೇ ಇರಲಿ ಬಟ್ ಆದ್ರೆ ಏನಂದ್ರೆ ಗಾಡಿ ಇರೋದಕ್ಕೆ ಗಾಡಿ ನಾವು ಕೊಡ್ತಿರೋ ಬೆಲೆ 495,000 ಗಾಡಿ ಓಕೆ ಆದ್ರೆ ಟೇಬಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಮಾಡಿ ಪೋಲ್ ಆಯ್ತು ಶಿಫ್ಟ್ಗಳಾಯ್ತು ಡಸ್ಟರು ಆಯ್ತು ನೆಕ್ಸ್ಟ್ i10 ನೋಡ್ತಾ ಇದೀವಿ i10 ಯಾವ್ದು ಬೇಕು ಸರ್ ಮ್ಯಾನ್ಯಲ್ ಬೇಕಾ ಆಟೋಮೆಟಿಕ್ ಬೇಕಾ ಎರಡು ಎರಡು ಇದೆ ಆ ಕಡೆ ಎರಡು ಇದೆ ಈ ಕಡೆ ಬಂದ್ಬಿಟ್ಟು ಬೀಟು ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಆ ಕಡೆ ಎರಡು ಇದೆ ಸಿಗೋ ಎರಡು ಇದೆ ಡೀಸೆಲ್ ಎರಡು ಒಂದೇ ಕಲರ್ ನೋಡಿ ಗಾಡಿ ರೆಡ್ ರೆಡ್ ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಇಲ್ಲ ರೆಡ್ ರೆಡ್ ಇರುತ್ತೆ ಎರಡು ಒಂದೇ ತರ ಇದೆ ಗಾಡಿ ಟ್ವಿನ್ ಬ್ರದರ್ಸ್ ಅನ್ಬಹುದು ಟ್ವಿನ್ ಬ್ರದರ್ಸ್ ಹೌದು ಸರ್ ಸದ್ಯಕ್ಕೆ i10 ಡೀಟೇಲ್ಸ್ ಹೇಳಿ ಸರ್ i10 2010 ಮಾಡ್ಲು ಪೆಟ್ರೋಲ್ 2010 ಪೆಟ್ರೋಲ್ ಗಾಡಿ ಮ್ಯಾನ್ಯಲ್ ಎರಡನೇ ಓನರು ಗಾಡಿ ಹೊಡೆಯೋದು ಕೇವಲ 53,000 ಕೊಡೋ ಪ್ರೈಸು 2.5 ಲಕ್ಷ ಕೊಡ್ತೀನಿ ಬನ್ನಿ ಸರ್ ಅಷ್ಟೇನಾ ಅಷ್ಟೇ ಸರ್ ಹೇಳಿ ಇನ್ನೊಂದು ಸ್ವಲ್ಪ ಕಡಿಮೆ 2.5 ಲಕ್ಷ ನಿಮ್ಮ ಕಡೆಯಿಂದ ಬಂದಿರೋದ್ರಿಂದ ನಮ್ಮ ಕಡೆ ಬೇಡ ಸರ್ ಕಾರ್ ಅಂಗಡಿಗೆ ಬಂದಿರೋದಕ್ಕೆ ಫೈನಲ್ ಪ್ರೈಸ್ ಸರಿ ಸರ್ ಕಾರ್ ಅಂಗಡಿಗೆ ಬಂದಿರೋದ್ರಿಂದ ನಿಮಗೋಸ್ಕರ ನಾವು ಕೊಡ್ತಿರೋದು ಬನ್ನಿ ಸರ್ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ 245,000 ಮಾಡ್ಕೊಡ್ತೀನಿ ಅಷ್ಟೇ 5,000 ಬನ್ನಿ ಸರ್ ಆನ್ ದ ಟೇಬಲ್ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಗಾಡಿ ನೋಡಲಿ ನೋಡೋಣ i10 2.5 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರಂತೆ ಇದು ಆಟೋಮೆಟಿಕ್ ಆಟೋಮೆಟಿಕ್ ಗೇರ್ ಇರಲ್ಲ ಗೇರ್ ಇರಲ್ಲ ಬರೀ ಒಂದ್ಸಲ ಗೇರ್ ಹಾಕಿದ್ರೆ ಮುಗಿತಾರ ಬ್ರೇಕ್ ಮುಗೀತು ಹೇಳಿ ಸರ್ ಟ್ರಾಫಿಕಲ್ ಟೆನ್ಷನ್ ಇಲ್ದಿರ ಆರಾಮಾಗಿ ಗಾಡಿ ಹೊಡ್ಸ್ಕೊಂಡು ಯಾವ್ದನ್ನ ತಗೊಂಡೋಗಿ ಆರಾಮ ಅದನ್ನ ತೊಳಿ ಇದನ್ನ ತೊಳಿ ಆರಾಮಾಗಿ ಹೋಗ್ಬೋದು ಯಾವ ಮಾಡ್ಲು 2009 ಮಾಡ್ಲು ಸ್ಪೋರ್ಟ್ಸ್ ವೇರಿಯಂಟು ಸೆಕೆಂಡ್ ಓನರು 2,75,000 ಕೊಡ್ತೀನಿ ಸರ್ ಸಾಕು ಆಟೋಮೆಟಿಕ್ ಬೆಸ್ಟ್ ಇದಕ್ಕಿಂತ ಬೆಸ್ಟ್ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್ ಪಕ್ಕನ ಖಂಡಿತ ಸರ್ ನಿಮಗೆ ಸಾಕಾ ಕಾರಂಗಡಿಗೆ 2,70,000 ಬನ್ನಿ ಸರ್ ನಮಗೆ ಪ್ರಾಫಿಟ್ಟು 5,000-10,000 ಅದಕ್ಕಿಂತ ಜಾಸ್ತಿ ನಮ್ಗೆ ಯಾವುದೇ ರೀತಿ ಬೇಡ ಸರ್ ಏನಂದ್ರೆ ಶೋರೂಮು ಹೊಸದಾಗ ಓಪನ್ ಮಾಡಿರೋದ್ರಿಂದ ನಮಗೆ ನಾವು ಯಾವುದೇ ರೀತಿ ಮಾರ್ಜಿನ್ ಆಗಲಿ ಜಾಸ್ತಿ ಅದು ಇಟ್ಕೊಂಡಿಲ್ಲ ಹಳೇದಾದ್ಮೇಲೆ ಜಾಸ್ತಿ ಮಾಡ್ತೀರಾ ಹಳೇದಾದ್ಮೇಲೂ ಜಾಸ್ತಿ ಇಲ್ಲ ನಮ್ದು ಏನಂದ್ರೆ ಸರ್ವಿಸು ಕಸ್ಟಮರ್ಗೆ ಯಾವತ್ತೇ ಆಗಲಿ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಗಾಡಿಗಳು ಕೊಡೋಣ ಅಂತ ಇರೋದು 5-10,000 ಬರಲಿ ಸರ್ ಗಾಡಿ ಕೊಟ್ಬಿಡ್ತೀವಿ ಸರ್ ಅವ್ರು 4 ಕಡೆ ಚೆಕ್ ಮಾಡ್ತಾರೆ ನಾವು ವಿಡಿಯೋ ಚೆಕ್ ಮಾಡ್ಕೊಂಡೇ ಬರಲಿ ಡೈರೆಕ್ಟ್ ಆಗಿ ಬರಲಿ ಅಂತ ಅಲ್ಲ ಚೆಕ್ ಮಾಡ್ಕೊಂಡು ಕೊಡ್ತಾರೆ ಪ್ರೈಸ್ 275,000 ಬಜಾರ್ ರೇಟು ಬಜಾರ್ ರೇಟು 2,90,000 3,00,000 ಇದೆ ಸರ್ ನೀವು ಅಷ್ಟು ಕಮ್ಮಿ ಕೊಡ್ತಾ ಇದ್ದೀರಾ ಕಮ್ಮಿ ಕೊಡ್ತಾ ಇದ್ರೆಬಲ್ ಅದರಲ್ಲೂ ಸ್ಲೈಟ್ಲಿ ಹೊಸ ಅಂಗಡಿ ಅಂತೇಳಿ ಕಮ್ಮಿ ಮಾರ್ಜಿನಲ್ ಸೇಲ್ ಮಾಡ್ತಾರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಕೆಳಗಿನ ನಂಬರ್ ಫೋನ್ ಹಾಕಿ i10 ನಿಮ್ಗೆ ಮ್ಯಾನ್ಯಲ್ ಆಟೋಮೆಟಿಕ್ ಪೆಟ್ರೋಲ್ ಡೀಸೆಲ್ ಬೀಟು ಫಿಗೋ ಎಲ್ಲಾ ತರ ಕಲರ್ಸ್ ಇದೆ ಹಾಗೆ ಬೀಟ್ ಹೇಳಿ ಸರ್ ಯಾವ ಮಾಡ್ಲು ಸರ್ ಬೀಟು 2010 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್
ಏನಿಲ್ಲ ಅಂದ್ರೆ ಪ್ರೈಸ್ ನಿಮಗೆ 190,000 ಕೊಡ್ತೀನಿ. ಗಾಡಿ ನೋಡಿ, ಕಲರ್ ಆಗಲಿ, ಯೂನಿಕ್ ಕಲರ್ ಸರ್. ಬೀಟ್ ಅಲ್ಲಿ ಈ ಕಲರ್ ನಿಮ್ಗೆ ಸಿಗೋದು ತುಂಬಾ ರೇರ್. ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ? ಪೆಟ್ರೋಲ್ ಗಾಡಿ. ಹೌದು ಸರ್. ಕೊಡೋ ಪ್ರೈಸ್? ಕೊಡೋ ಪ್ರೈಸ್ ಬನ್ನಿ ಸರ್, 190,000 ಕೊಡ್ತೀನಿ ಸರ್. ಗಾಡಿ 190? 190 ಸರ್. ಯಾವ ಮಾಡಲ್ ಅಂದ್ರಿ? 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಫೈನಲ್ ಪ್ರೈಸ್? ಫೈನಲ್ ಪ್ರೈಸ್ ಬನ್ನಿ ಸರ್, 190,000. ನಿಮ್ ಗಾಡಿ ಓಕೆ ಆದ್ರೆ ಬನ್ನಿ, ಕುತ್ಕೊಳ್ಳಿ, ಗಾಡಿ ನೋಡಿ, ಇನ್ನು ಲೋಯೆಸ್ಟ್ ಫೈನಲ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೋಯೆಸ್ಟ್ ಪ್ರೈಸ್ ಆಯ್ತು ಸರ್, ಓಕೆ ಬನ್ನಿ ಸರ್, 185,000 ಕೊಡ್ತೀನಿ ಬನ್ನಿ ಸರ್ ಗಾಡಿ. ನೀವು ಹೇಳ್ತಾ ಇರೋದು ಆಗ್ಲೇ ಹೇಳಿರೋ ಪ್ರಕಾರ ಡೆಡ್ ಲೈನ್ ಪ್ರೈಸ್ ಎಸ್ಆರ್ ನೋಡಿ. ಖಂಡಿತ ಡೆಡ್ ಲೈನ್ ಪ್ರೈಸ್ ಏನಕಂದ್ರೆ ಗಾಡಿ ನೋಡಿ, ಈ ಕಂಡೀಷನ್ ಗಾಡಿ, ಈ ಕಲರ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ, ನಿಮ್ಗೆ ಸಿಗೋದು ತುಂಬಾ ರೇರು. ಅದೆಲ್ಲ ನಾವು ಕೊಡ್ತಿರೋ ಬೆಸ್ಟ್ ಪ್ರೈಸ್ ನೋಡೋಣ. 2010 ಮಾಡಲು ಸಿಂಗಲ್ ಓನರ್ ಗಾಡಿ ನಿಮ್ಗೆ ಈ ಗಾಡಿ ಸಿಕ್ತಕ್ಕಂಥದ್ದು. ನಾಲ್ಕು ಕಡೆ ಕೇಳಿ ಪ್ರೈಸ್ ಓಕೆ ಆದ್ರೆ ಇಲ್ಲಿಗೆ ಬನ್ನಿ, ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ, ಇನ್ನೂ 4-5 ವಿಡಿಯೋ ನೋಡಿ, ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಹಾಗೆ ಅದರಲ್ಲೂ ಕಲರ್ಸ್ ಆಪ್ಷನ್ ಬ್ಲಾಕ್ ಕಲರ್ ಇದೆ, ಚೆವರ್ಲೆಟ್ ಬಿಟ್ಟು ಹೇಳಿ ಸರ್ ಯಾವ ಮಾಡಲ್ ಇದು? ಸರ್ ಚೆವರ್ಲೆಟ್ ಬಿಟ್ಟು 2012 ಮಾಡಲು, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಓಡಿರೋ ಕೇವಲ 66,000. ಗಾಡಿ ಕಂಡೀಷನ್ ಆಗಲಿ ಅದಿದಾಗ್ಲಿ ನೀವು ನೋಡಬಹುದು, ಸಕ್ಕದಾಗಿದೆ. ನೋಡ್ತಾರೆ ಸರ್ ಕಂಡೀಷನ್? ಖಂಡಿತ ನೋಡಿ ಸರ್, ಗಾಡಿ ಯಾವತ್ತಾಗ್ಲಿ ತಗೊಳೋದಕ್ಕಿಂತ ಮುಂಚೆ ಬನ್ನಿ ಒಂದ್ಸಲ ಗಾಡಿ ನೋಡಿ, ಓಕೆ ಆದ್ರೆ ಬಂದ್ ಕುತ್ಕೊಂಡು ಪ್ರೈಸ್ ಮಾತಾಡೋಣ. ಈ ಗಾಡಿ ನಾನು ನಿಮ್ಗೆ 190,000 ಕೊಡ್ತೀನಿ ಸರ್. 190 ಸರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೆಸರು ನೋಡಿಲೋ, 190,000 ಗಾಡಿ ನೋಡಿ, ಡೀಸೆಲು ಖಂಡಿತ. ಏನಕ್ಕಂದ್ರೆ ಈ ಗಾಡಿನ ಡೀಸೆಲ್ ಆಗಿರೋದ್ರಿಂದ ನೀವು ಡೈಲಿ ಯೂಸ್ ಮಾಡ್ಬೋದು, ಮೈಲೇಜ್ ಆಗಲಿ ನಿಮ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಆರಾಮಾಗಿ ಏನಿಲ್ಲ ಅಂದ್ರೆ 18-20 ಬರುತ್ತೆ. ಆರಾಮಾಗಿ ನೀವು ಗಾಡಿಯಲ್ಲಿ ಓಡಾಡೋ ಬದಲು ಬೆಂಗಳೂರಲ್ಲಿ ಆರಾಮಾಗಿ ಕಾರೆಲ್ಲ ಓಡಾಡ್ಬೋದು. 20 ಮೈಲೇಜ್ ಬರುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ ಸರ್ ಗಾಡಿ? ಅಂದ್ರೆ ಯಾರು ಬೇಕಾದ್ರೂ ತಗೊಂಡ್ಲಿ, ಆರಾಮಾಗಿ ತಗೊಂಬೋದು ಸರ್. ಅದ್ರಲ್ಲಿ ಆಪ್ಷನ್ಸ್ ಇದೆಯಲ್ಲ? ಇದೆ ಸರ್, ಡೀಸೆಲ್ ಇದೆ, ಕಲರ್ ಇದೆ, ಯಾರು ಬೇಕೋ ನೋಡಿ. ಎರಡು ರೆಡ್ ಇದೆ. ಫಿಗೋ ಟ್ವಿನ್ ಬ್ರದರ್ಸ್? ಟ್ವಿನ್ ಬ್ರದರ್ಸ್ ಹೌದು. ಎರಡು ಡೀಸೆಲ್, 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಫೋರ್ಡ್ ಫಿಗೋ, 1.4 ಲೀಟರ್. ಸರ್ ಈ ಗಾಡಿ ಹೈವೇ ತಗೊಂಡೋದವನ್ಗೆ ಸರ್ ನಿಜವಾಗ್ಲೂ ಗೊತ್ತಾಗದ್ ಮಜಾ ಅಷ್ಟು. ಅಂತಿಂತ ಗಾಡಿ ಅಲ್ಲ, ಒಳ್ಳೆ ದಮ್ ಇದೆ, ಏನಿಲ್ಲ ಅಂದ್ರೆ ಆರಾಮಾಗಿ 130-140 ಆರಾಮ್ ಹೋಗ್ಬೋದು. ಬಟ್ ಹಂಗಂದಿದೀಯ ಅಂತ ಅಂದ್ಬಿಟ್ಟು ಸ್ಪೀಡ್ ಆಗಿ ಹೋಗಕ್ ಹೋಗ್ಬೇಡಿ. ಏನಿದ್ರೆ ಏನ್ ಲಿಮಿಟ್ ಇಲ್ಲಿದೆಯಾ ಅದ್ರಲ್ಲ ಹೋಗಿ. ಪ್ರೈಸ್ ಸರ್ ಬನ್ನಿ ಸರ್, ಖಂಡಿತ ಮಾಡ್ಕೊಡ್ತೀವಿ. 780,000 ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. 280 ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ ಬನ್ನಿ ಸರ್. 280 ಇದಕ್ಕಿಂತ ಹೆಸರು ನೋಡಿಲ್ಲ, ಇದಕ್ಕಿಂತ ಪ್ರೈಸ್ ಬೇಕಾ ನಿಮ್ಗೆ? ಕಮ್ಮಿ ಆಗಲ್ಲ, ಕಮ್ಮಿ ಆಗಲ್ಲ. ಸ್ಲೈಟ್ಲಿ ಆಗುತ್ತಾ, ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ಲಿ ಹೇಳು, ಸ್ಲೈಟ್ಲಿ ನೆಗೋಷಿಯಬಲ್ ಆನ್ ಟೇಬಲ್ ಮಾಡ್ಕೊಡ್ತೀರಾ? ಖಂಡಿತ. ನೋಡೋಣ, ಕೆಳಗಿನ ನಂಬರ್ಗೆ ಫೋನ್ ಹಾಕೋಣ. ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಫೀಗೋ ಇದೆ, ಅದೇ ಕಲರ್ ರೆಡ್. ಯಾವ ಮಾಡಲು ಸರ್ ಇದು? ಸರ್ 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಕೇವಲ ಗಾಡಿ ಓಡಿರೋ ಬಂದ್ಬಿಟ್ಟು 100,000 ಇದೆ, 100% ಜೆನ್ಯೂನ್ ಇದೆ ಈ ಗಾಡಿ. ನಾನು ನಿಮ್ಗೆ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ 760,000 ಕೊಡ್ತೀನಿ. ಗಾಡಿ ಇನ್ಕ್ಲೂಡಿಂಗ್ ಸರ್ವಿಸ್ ಆಗಿ ನಿಂತಿದೆ ಕಂಡೀಷನ್. 260 ಬೆಸ್ಟ್ ಪ್ರೈಸ್? ಬೆಸ್ಟ್ ಪ್ರೈಸ್. ಅಂದ್ರೆ ಬಜಾರ್ ರೇಟ್? ಬಜಾರ್ ರೇಟ್ ಏನಿಲ್ಲ ಅಂದ್ರೆ 790,000, 3,00,000 ವರೆಗೂ ಇದೆ. ನಾವು ನಿಮ್ಗೆ ಅದೆಲ್ಲಾದ್ರೂ ಕಂಪೇರ್ ಮಾಡ್ರೆ 760,000 ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. 260,000. ಓಕೆ, ಮತ್ತೆ ಅಲ್ಲೂ ಗಾಡಿ ಇದೆ. ಚೆವರ್ಲೆಟ್ ಸೇಲು ಬನ್ನಿ ಸರ್. ಯಾವ ಮಾಡ್ಲು ಸರ್ ಅದು? ಯಾವ ಮಾಡ್ಲು? 2012 ಮಾಡ್ಲು, ಕ್ರೂಸ್, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ಪ್ರೈಸ್? ಬ್ಲಾಕ್ ಬ್ಯೂಟಿ ಅನ್ಬೋದು. ಬ್ಲಾಕ್ ಬ್ಯೂಟಿ ಹೌದು ಸರ್. ಗಾಡಿ ಬಂದ್ಬಿಟ್ಟು ಕೇವಲ 320,000 ಸರ್. ಕ್ರೂಸ್ ಯಾರು ತಾನೇ ಕೊಡ್ತಾರೆ ಸರ್ ನಿಮ್ಗೆ? ಎಷ್ಟು ಓನರ್ ಗಾಡಿ? ಕೇವಲ ಬರೀ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್? ಸೆಕೆಂಡ್. 320,000? 320,000. ಒಂದು 2.5 ಆಗುತ್ತಾ? ಇಲ್ಲ ಸರ್. ಹೇಳಿ. 320,000 ದಿ ಬೆಸ್ಟ್ ಪ್ರೈಸು ಈ ಗಾಡಿ, ಸೆಕೆಂಡ್ ಓನರ್. ನಿಮ್ಮ ಗಾಡಿ ಎಲ್ಲಾದರೂ ನೋಡ್ಕೊಂಬನ್ನಿ, ಈ ಪ್ರೈಸಿಗೆ ನಿಮ್ಗೆ ಎಲ್ಲರೂ ಸಿಕ್ಕರೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಅದನ್ನ ಹೇಳ್ಬಿಡಿ. ಫೈನಲ್ ಸರ್ ಇನ್ನೊಂದು 5,000 ಆ ಕಡೆ ಈ ಕಡೆ ಮಾಡ್ಕೊಂಡು ಬನ್ನಿ. 315,000. 15,000 ಮಾಡ್ಕೊಂಡು ಸರ್. ಈ ಕಡೆ ಅಲ್ಲೂ ಕೂಡ ಇದಾವೆ. ಯಾವ್ಯಾವ ಇದಾವೆ? ಸ್ಯಾಂಟ್ರೋ ಇದೆ, ಮತ್ತೆ ನ್ಯಾನೊ ಇದೆ. ಸ್ಯಾಂಟ್ರೋ ಎರಡು ಇದಾಗಿದೆ. ಬನ್ನಿ ಸರ್, ನೋಡಿ ಸರ್. ಡೀಸೆಲ್ ಪೆಟ್ರೋಲ್ ಇದರಲ್ಲೂ ಕೂಡ? ಹೌದು ಸರ್, ಎರಡು ಪೆಟ್ರೋಲ್ ಸರ್. ಎರಡು ಪೆಟ್ರೋಲ್, ಡೀಸೆಲ್ ಬರಲ್ಲ ಸ್ಯಾಂಟ್ರೋದಲ್ಲಿ. ಯಾವ ಮಾಡ್ಲಿ ಸರ್? ಸರ್ ಇದು 2004 ಮಾಡ್ಲು, ಪೆಟ್ರೋಲ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ಸಕ್ಕದಾಗಿದೆ ಇದು ಅಷ್ಟೇ. ನೀವು ನೋಡ್ಬೋದು ಕಲರ್ ಬಂದ್ಬಿಟ್ಟು ತುಂಬಾ ಯುನೀಕ್ ಆಗಿದೆ. ಕೊಡೋ ಪ್ರೈಸ್ ಬನ್ನಿ ಸರ್, 140,000 ಮಾಡ್ಕೊಡೋಣ. ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಕಮ್ಮಿ ಸರ್. ಸ್ಯಾಂಡ್ರ ಈ ಮಾಡ್ಲು ಈ ಕಂಡೀಷನ್ ಇರೋ ಗಾಡಿ ನಿಮ್ಗೆ ಎಲ್ಲಿ ಸಿಗುತ್ತೆ ಸರ್? 140,000 ಯಾರು ಕೊಡ್ತಾರೆ ಸರ್ ಗಾಡಿ? ಯಾರು ಎಲ್ಲೂ ಸಿಗಲ್ಲ ಅಂತಾನೆ ಕರೆಂಟ್ ಬರ್ತಾ ಇದೆ. ಅದಕ್ಕೆ ಸರ್ ಬನ್ನಿ ಗಾಡಿ ನೋಡಿ, ಗಾಡಿ ನೋಡಿ. 140,000 ಯಾರು ಸರ್ ಕೊಡ್ತಾರೆ ಗಾಡಿ? 140,000 ಗಾಡಿ ಓಕೆ ಆದ್ರೆ ಬನ್ನಿ. ಕಮ್ಮಿ ಕೊಡ್ತಾ ಇದ್ದೀರಾ? ಟೇಬಲ್ ಅಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಇದೊಂದು ಸ್ಯಾಂಟ್ರೋ, ಇದು ಸೆಂಟ್ರೋ 2007 ಮಾಡಲು, ಸೆಕೆಂಡ್ ಓನರ್. ಎಫ್ ಸಿ ರನ್ನಿಂಗು, ಇನ್ಶೂರೆನ್ಸ್ ರನ್ನಿಂಗು, ಸರ್ವಿಸು ಆಗಿದೆ. ಗಾಡಿ ನೀವು ಬರೀ ತಗೊಂಡು ಕಿಯಾಗಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಕೊಂಡು ಎಲ್ಲ ರೆಡಿ ಇದೆ. ಕಾರ್ ಅಂಗಡಿಯಲ್ಲೂ ಬಂದು ನಿಂತಿದೆ, ಕಾರ್ ಅಂಗಡಿಯಲ್ಲೂ ಬಂದು ನಿಂತಿದೆ ಸರ್. ಬೆಸ್ಟ್ ಪ್ರೈಸ್ 180,000. ಗಾಡಿ ಮೇಲೆ ನೀವು ಏನು ಖರ್ಚು ಮಾಡ್ಕೊಡ್ತೀರಾ ಸರ್? ಲೋ ಬಜೆಟ್ ಗಾಡಿ, ಇದಕ್ಕಿಂತ ಬೆಸ್ಟ್ ಪ್ರೈಸ್ ಯಾರು ಕೊಡ್ತಾರೆ? ಆಗುತ್ತಾ? ಇದಕ್ಕಿಂತ ಬೆಸ್ಟ್ ಪ್ರೈಸ್ ಎಲ್ಲಿಲ್ಲ. 180,000 ಹೆಸರು ನೋಡಿಲ್ಲ ಬನ್ನಿ. ಅಷ್ಟೇ, ಆಗಲ್ಲ ಆಗಲ್ಲ ಅಷ್ಟೇ ಸರ್. ನೆಗೋಷಿಯಬಲ್ ಇಲ್ಲ ಅದರಲ್ಲಿ. ನೆಗೋಷಿಯಬಲ್ ಲೋ ಬಜೆಟ್ ಗಾಡಿಗಳು ಸರ್. 180,000, 190,000, 940,000.
ಇದು ಬಂದ್ಬಿಟ್ಟು 1,05,000 ನಾನು ಇದೆ ನಾನು ಇದೆ ಬನ್ನಿ ಸರ್ ವರ್ಣ ಇದೆ 2008 ಮಾಡಲು ಆಯ್ತು ಬನ್ನಿ ಸರ್ ಡೀಟೇಲ್ಸ್ ತಗೋಣ ಎಷ್ಟನೇ ಓನರ್ ಏನು ಅಂತೇಳಿ ಯಾವ ಓನರ್ ಸರ್ ಇದು ಯಾವ್ದು ಇದು ಗಾಡಿ ಸರ್ ಇದು ಫೋರ್ಡ್ ಐಕಾನ್ ಪೆಟ್ರೋಲ್ ಇಂಜಿನ್ 2005 ಮಾಡಲ್ ಗಾಡಿ ಕೇವಲ 84,000 ಓಡಿದೆ ಬ್ಲ್ಯಾಕ್ ಬ್ಯೂಟಿ ಗಾಡಿ ನೋಡಿ ಏನು ಕ್ಲಾಸ್ ಆಗಿದೆ ಕಂಡೀಷನ್ ಚೆಕ್ ಮಾಡ್ತಾರೆ ಕೊಡೋ ಪ್ರೈಸ್ ಹೇಳಿ ಕೊಡೋ ಪ್ರೈಸ್ ಬನ್ನಿ ಸರ್ 90,000 ಮಾಡ್ಕೊಳ್ಳೋಣ 90 90 ಸರ್ 1,10,000 ಕಡಿಮೆ ಹೌದು ಸರ್ ಗಾಡಿ ಕಂಡೀಷನ್ ಸೂಪರ್ ಗಾಡಿ ಕಂಡೀಷನ್ ಸೂಪರ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ZXI ಸರ್ ಐಕಾನ್ ಆಯ್ತು ಹಾಗೆ ಮಾರುತಿ ಸುಜುಕಿ ಎಸ್ಟೀಮ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಎಸ್ಟೀಮ್ 2004 ಮಾಡೆಲ್ VXI ವೇರಿಯಂಟ್ 2004 ಹೌದು ಸರ್ 2004 ಪೆಟ್ರೋಲ್ VXI ವೇರಿಯಂಟ್ ಬರೀ ಸೆಕೆಂಡ್ ಓನರ್ ಸರ್ ಗಾಡಿ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಸರ್ 1,05,000 ಇದಕ್ಕಿಂತ ಬೆಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್ 1,00,000 ಎಲ್ಲೂ ಸಿಗಲ್ಲ ಅಂತ ಹೇಳಿ ಆ ರೇಟಿಗೆ ಅಂತ ತಗೊಳಕ್ಕಾಗಲ್ಲ ಕಮ್ಮಿ ಮಾಡಿ ಸರ್ 1,00,000 ಟೂ ವೀಲರೇ ಬರಲ್ಲ ಅಂಥದ್ರಲ್ಲಿ 1,00,000 ಎಸ್ಟೀಮ್ ಕೊಡ್ತೇನೆ ಅದು VXI ವೇರಿಯಂಟ್ ಕೊಡೋ ಪ್ರೈಸ್ ಹೇಳಿ ಸರ್ 1,05,000 1,05,000 ಬನ್ನಿ ಸರ್ ಲೋ ಬಜೆಟ್ ಅಲ್ಲಿ ಇದಕ್ಕಿಂತ ಬೆಸ್ಟ್ ಗಾಡಿ ಎಲ್ಲಿ ಸಿಗುತ್ತೆ ಸರ್ ನಿಮ್ಗೆ ಆನ್ ಟೇಬಲ್ ಮಾಡ್ಕೊಡ್ತೀರಾ ಇಲ್ಲ ಅಟ್ಲೀಸ್ಟ್ ಬನ್ನಿ ಸರ್ ಗಾಡಿ ನೋಡಿ ಸರ್ 1,05,000 ಹೆಸರು ನೋಡಿ ಇಲ್ಲೋ ಇದಕ್ಕಿಂತ ಬೆಸ್ಟ್ ಎಲ್ಲೂ ಸಿಗಲ್ಲ ಸರ್ ಆನ್ ಟೇಬಲ್ ಮಾಡ್ಕೊಡ್ತೀರಾ ಒಟ್ಟಿನಲ್ಲಿ ಆನ್ ಟೇಬಲ್ ಒಂದು 5,000 ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ 5,000 ಸರ್ ಹಾಗೆ ನೆಕ್ಸ್ಟ್ ನ್ಯಾನೋ ಇದೆ ಹೇಳಿ ಇದ್ರ ಬಗ್ಗೆ ನ್ಯಾನೋ 2013 ಮಾಡೆಲ್ LX ಪೆಟ್ರೋಲ್ ಗಾಡಿ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಹೌದು ನಾರ್ಮಲ್ ನ್ಯಾನೋನ ಟ್ವಿಸ್ಟ ನಾರ್ಮಲ್ ನ್ಯಾನೋ ಸರ್ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಬನ್ನಿ ಸರ್ 95,000 ಮಾಡ್ಕೊಡ್ತೀನಿ ಬನ್ನಿ ಸರ್ 95 95 ಸರ್ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಮ್ಮಿ ಇಲ್ಲ ಸರ್ ಆಗಲ್ಲ ಲೋ ಬಜೆಟ್ ಗಾಡಿ ಎಲ್ಲಿ ನಾನು ಅದೇ ಕಸ್ಟಮರ್ ಅಂತ ಇದ್ದೀರಲ್ಲ ಸರ್ ಕಸ್ಟಮರ್ ನಾನು ಕಮ್ಮಿ ಮಾಡ್ಕೊಡಿ ಅಂತ ಹೇಳ್ತೀನಿ ಇಲ್ಲ ಸರ್ ಆಗಲ್ಲ ಅಂತ ಹಿಂಗೆ ಹೋಗಕಾಗುತ್ತಾ ಸೋ ಒಂದು ಪ್ರೈಸಿಂಗ್ ಹೇಳಿ 95,000 ಪ್ರೈಸಿಂಗ್ ಹೇಳಿದೀಯಲ್ಲ ಸರ್ ಅದಕ್ಕಿಂತ ಕಡಿಮೆ ಆಗಲ್ವಾ ಕಮ್ಮಿ ಇಲ್ಲ ಸರ್ ಲೋ ಬಜೆಟ್ ಇದಕ್ಕಿಂತ ಬೆಸ್ಟ್ ಗಾಡಿ ಎಲ್ಲ ಸಿಗುತ್ತೆ ಸರ್ ಟೂ ವೀಲರ್ ತೊಗೊಂಬೋದು ಆರಾಮಾಗಿ ನಾನೇ ತೊಗೊಂಬಿಟ್ಟು ನೀವು ಟ್ರಾಫಿಕ್ ಎಲ್ಲ ಓಡಬ ಏನಿಲ್ಲ ಅಂದ್ರೆ 20-22 ಮೈಲೇಜ್ ಬರುತ್ತೆ ಅದಕ್ಕೆ ತಗೋಬೇಕು ಆರಾಮಾಗಿ ತಗೋ ನಾಲ್ಕು ಕಡೆ ಕೇಳಿದ್ರೆ ಇದಕ್ಕಿಂತ ಕಡಿಮೆ ಹೇಳ್ತಾರೆ ಜಾಸ್ತಿ ಹೇಳ್ತಾರೆ ಸರ್ ಇದಕ್ಕಿಂತ ಜಾಸ್ತಿನೇ ಹೇಳ್ತಾರೆ ಕಮ್ಮಿ ಹೇಳಿ ಆಮೇಲೆ ಮಾತಾಡೋಣ ಸರ್ ಯಾವ ಮಾಡ್ಲಿ ಸರ್ ಇದು ಸರ್ 2007 ಮಾಡ್ಲು ವರ್ಣ SX ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಸರ್ ನೀವು ಎಲ್ಲೂ ಪ್ರೈಸ್ ಕೇಳಿರಲ್ಲ 1,95,000 ಮಾಡ್ಕೊಡ್ತೀನಿ 1,95,000 ಜಾಕ ಸಾಕ ಸಾಕು ಸರ್ ಹೇಳಿ ಸರ್ ಇನ್ನು ಪ್ರೈಸ್ ಕಮ್ಮಿ ಹೇಳಿ ಸರ್ 1,95,000 ಯಾರು ಕೊಡ್ತಾರೆ 2007 ಮಾಡ್ಲು ಡೀಸೆಲ್ ಓನ್ ಮಾಡ್ಲು ಡೀಸೆಲ್ ಗಾಡಿ ನೋಡಿ ಸರ್ 2017 ಮಾಡ್ಲಲ್ಲ ನಾವು ನೋಡ್ತಾರೆ 2007 ಮಾಡ್ಲು ಶೋರೂಮ್ ಇಂದ ಬಂದಿರೋ ತರ ಐತೆ ಗಾಡಿ ನೋಡಿ ರನ್ನಿಂಗ್ ಆಗ್ಲಿ ಅದಿದಾಗ್ಲಿ ಗಾಡಿ ಮಾತ್ರ ಸಕ್ಕದಾಗಿದೆ ಓಕೆ ಬನ್ನಿ ಸರ್ ನಿಮ್ಗೋಸ್ಕರ ಲಾಸ್ಟ್ 1,90,000 ಮಾಡ್ಕೊಡೋಣ 1,90,000 ಹೌದು ಸರ್ ಮುಗಿತ ಗಾಡಿಗಳು ಸರ್ ಕಾರ್ ಅಂಗಡಿಗೆ ಬಂದಿರೋದು ನೀವು ಬರೀ 5-seater ಆಗಿದೆ ಒಳಗ್ ಬನ್ನಿ ಇನ್ನೂ ತೋರಿಸಿ ನಾನೇ ಆನೆಗಳು ಐತೆ ಏನೇನ ಇದಾವೆ ಇನೋವಾ ಬೇಕಾ ಟೊವೆರೋ ಬೇಕಾ ಇನೋವಾ ಎಷ್ಟು ಬೇಕು ಮೂರ್ ಗಾಡಿಗಳಿದೆ ಯಾವ ಮಾಡ್ಲು ಬೇಕು 10 ಬೇಕಾ 11 ಬೇಕಾ 7 ಬೇಕಾ ನಮ್ ದುಡ್ಡಿಗೆ ಅಡ್ಜಸ್ಟ್ ಆಗ್ಬೇಕಲ್ಲ ಬನ್ನಿ ನೋಡಿ ಸರ್ ಇನೋವಾ ನೋಡಿ ಶಾಕ್ ಆಗ್ತೀರಾ ಈ ಪ್ರೈಸ್ ಇನೋವಾ ಸಿಗುತ್ತಾ ಅಂತ ಇನೋವಾ ಹೌದು ಸರ್ ಡಿಮ್ಯಾಂಡ್ ಗಾಡಿ ಈಗಂತೂ ಹೌದು ಸರ್ ಖಂಡಿತ ಎಲ್ಲಿಗೆ ಹೋದ್ರೂ ಈ ಪ್ರೈಸ್ ಓಕೆ ಆಗ್ಬಾರ್ದು ಸರ್ ನೀವೆಲ್ಲಾದ್ರೂ ನೋಡಿ ಸರ್ ಈ ಮಾಡ್ಲು ಈ ಪ್ರೈಸ್ಗೆ ನಿಮ್ಗೆ ಇನೋವಾ ಸಿಗ್ಬಿಡಿ ಸರ್ ಆಮೇಲೆ ಮಾತಾಡೋಣ ಹೇಳಿ ನೋಡೋಣ ಸರ್ 2010 ಮಾಡ್ಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ 6,24,000 ಸರ್ 6,24,000 2010 ಮಾಡ್ಲು ಇನ್ಕ್ಲೂಡಿಂಗ್ ಮ್ಯಾಗ್ವಿಲ್ ಇದೆ ಗಾಡಿ ನೋಡಿ ಸರ್ ಸಾಫ್ಟ್ವೇರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ಯಾವ್ದು ಇದು ಇನೋವಾದಲ್ಲಿ ಇನೋವಾದಲ್ಲಿ ಸರ್ ಇದು ಬಂದ್ಬಿಟ್ಟು ಜಿ ವೇರಿಯಂಟ್ ಇದೆ ಜಿ ವೇರಿಯಂಟ್ ಜಿ ವೇರಿಯಂಟ್ ಸರ್ ಅಂದ್ರೆ ಎಷ್ಟಕ್ಕಾಗುತ್ತೆ 5,000 ಏನಾದ್ರೂ ಆಗುತ್ತಾ ಸರ್ ಇನೋವಾ ಸರ್ ಕೇಳ್ತಿರೋದು ಆನೆ ಗಾಡಿ ಆಗಿ ಪರವಾಗಿಲ್ಲ ಕೇಳಿದ್ರಲ್ಲಿ ಕೇಳೋದ್ರಲ್ಲಿ ಇದೆ ಸರ್ ಬಟ್ ಆದ್ರೆ ಗಾಡಿ ನೋಡಿ ಸರ್ ಗಾಡಿಗೆ ಈ ಗಾಡಿಗೆ ಇರೋ ಬೆಲೆಯಲ್ಲಿ ಬನ್ನಿ ಸರ್ ಬೆಸ್ಟ್ 6,24,000 ಆಗ್ಲಿ 7,24,000 5,00,000 5.5 lakh ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ನಿಮ್ ಫೈನಲ್ ಪ್ರೈಸ್ ಹೇಳಿ ಎಷ್ಟಕ್ಕಾಗ್ಬೋದು ಸರ್ ನಮ್ ಫೈನಲ್ ಪ್ರೈಸು ನಿಮ್ಗೋಸ್ಕರ ನಿಮ್ ಕಡೆಯಿಂದ ಬಂದಿರೋರ್ಗೆ ಈ ಗಾಡಿಯಲ್ಲಿ ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು 6,15,000 ಮಾಡ್ಕೊಡ್ತೀವಿ ಬನ್ನಿ ಸರ್ 9,000 ಇಳಿಸಿದ್ರಿ ಹೌದು ಸರ್ ಖಂಡಿತ 6,15,000 6,15,000 ಆಂಟೇಬಲ್ ಅದರಲ್ಲೂ ನೆಗೋಷಿಯಬಲ್ ಮಾಡ್ಬೋದಣ್ಣ ಸ್ಲೈಟ್ಲಿ ಮಾಡ್ಕೊಡ್ತಾರೆ ಕೆಳಗಿರೋ ನಂಬರ್ ಫೋನ್ ಮಾಡಿಲ್ಲ ಆಂಟೇಬಲ್ ಬಂದು ಮಾತಾಡಿ ಮಾಡ್ಕೊಡ್ತೀರಲ್ವಾ ಸರ್ ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್ ಇನ್ನೊಂದಿನೋವಾ 2011 ಮಾಡ್ಲು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಗಾಡಿ ನೋಡಿ ಇದು ಬ್ಲ್ಯಾಕ್ ಬ್ಯೂಟಿ ಮ್ಯಾಗ್ ವೀಲ್ ಆಗ್ಲಿ ಸಕ್ಕದಾಗಿದೆ ಗಾಡಿ ಗೋಲ್ಡನ್ ಕಲರ್ ಅಲ್ಲ ಸರ್ ಗೋಲ್ಡನ್ ಕಲರ್ ಏನ್ ಪ್ರೈಸಿಗೆ ಕೊಡ್ತಾ ಇದೀರ ಸರ್ ಈ ಗಾಡಿ ಬಂದ್ಬಿಟ್ಟು ನಾವು ನಿಮ್ಗೆ 6,90,000 ಕೊಡ್ತೀವಿ ಸರ್ ಅದು 6,24,000 ಇದು 6,90,000 ಹೌದು ಸರ್ ಅದ್ಯಾಕೆ ಕಡಿಮೆ ಇದ್ಯಾಕೆ ಜಾಸ್ತಿ ಜನ ಆ ಕಲರ್ಗಿಂತ ಜಾಸ್ತಿ ಈ ಕಲರ್ ಲೈಕ್ ಮಾಡ್ತಾರೆ ಮತ್ತಿನ್ನೊಂದು ಗಾಡಿ ಕಂಡೀಷನ್ ಆಗಲಿ ಅದಿದಾಗ್ಲಿ ಮ್ಯಾಗ್ವೀಲ್ ಬಂದ್ಬಿಟ್ಟು 6,85,000 ಅಂತ ಅನ್ಬೋದು ಬಟ್ ಗಾಡಿ ನೋಡಿ ಯಾವ್ದು ಜೀನಾ ವಿನಾ ಜಿ ವೇರಿಯಂಟ್ ಸರ್ ಕೊಡೋ ಪ್ರೈಸ್ ಹೇಳಿ ಇನ್ನೊಂದ್ಸರಿ ಕೊಡೋ ಪ್ರೈಸ್ ಬನ್ನಿ ಸರ್ 6,85,000 ಮಾಡ್ಕೊಡೋಣ ಬನ್ನಿ ಸರ್ ಹೇಳಿ ಸರ್ ಒಂದು ಫೈನಲ್ ಕೊಡ್ತಾ ಇರೋದು ಇನೋವಾ ಫೈನಲ್ ಇನೋವಾ 6,85,000 ಇದಕ್ಕಿಂತ ಕಮ್ಮಿ ಇನೋವಾ ಯಾರು ಕೊಡ್ತಾರೆ ಸರ್ ಅದು ಈ ಕಂಡೀಷನ್ ಬೇಡ ಅಂತ ಅಷ್ಟೇ ಕೊಡೋ ಪ್ರೈಸ್ ಹೇಳಿ ಫೈನಲ್ ಕೊಡೋ ಪ್ರೈಸು ಆಯ್ತು ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರ ಅಂತ ನಿಮ್ಗೋಸ್ಕರ 6,75,000 ಮಾಡ್ಕೊಡ್ತೀವಿ ಬನ್ನಿ ಸರ್ 5,000 ಕಮ್ಮಿ ಮಾಡಿದ್ರ 5,000 ಸರ್ 10,000 ಕಮ್ಮಿ ಅವ್ರು ಇನ್ನೊಬ್ಬ ಜಾಸ್ತಿ ಕೇಳ್ತಾರೆ ಕೇಳಿ ಸರ್ ಗಾಡಿ ನೋಡಿ
ಇನೋವಾ ಒಂದಲ್ಲ ಮೂರ್ಮೂರು ಮೂರ್ಮೂರು ಇನೋವಾ ಮೂರಿದೆ ಮೂರಿದೆ ಯಾವ್ದು ಜಿನವಿನ ವಿ ವೇರಿಯಂಟ್ ಸರ್ ವಿ ವೇರಿಯಂಟ್ 2007 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಡಾಕ್ಟರ್ ಗಾಡಿ ಮೈಂಟೈನ್ ಅಂತೂ ಸಕದ ಮಾಡಿದ್ದಾರೆ ಶೋರೂಮ್ ಮೈಂಟೈನ್ ಗಾಡಿ ಶೋರೂಮ್ ಮೈಂಟೈನ್ ಗಾಡಿ ಗಾಡಿ ನೀವು ರನ್ನಿಂಗ್ ಆಗಲಿ ನೋಡ್ಬೋದು ಗಾಡಿ ಸ್ಟಾರ್ಟ್ ಮಾಡಿದಾಗಲಿ ನೀವು ಹೋಗ್ತಿರೋದಾಗ್ಲಿ ಒಂದು ಚೂರು ಫೀಲ್ ಇರಲ್ಲ ಗಾಡಿ ಪ್ರೈಸು ಕೊಡೋ ಪ್ರೈಸ್ ಸರ್ ಬನ್ನಿ ಸರ್ ಈ ಗಾಡಿಗೆ ಯಾರು ಸರ್ ಈ ಪ್ರೈಸ್ ಕೊಡ್ತಾರೆ ಪ್ರೈಸ್ ಹೇಳಿ ಫಸ್ಟ್ 6,30,000 ಕೊಡ್ತೀನಿ ಬನ್ನಿ 6,30 6,30 ಸಿಂಗಲ್ ಓನರ್ ಗಾಡಿ ಈ ಕಂಡೀಷನ್ ಅಲ್ಲಿ ಇರೋ ಗಾಡಿ 6,30,000 ಕೇವಲ 6,30,000 ಸಿಂಗಲ್ ಓನರ್ ಇನೋವಾ 2006 ಮಾಡೆಲ್ ಅದು 6,24 6,24 ಹೌದು 6,90 6,90 ಇರೋದು ಎಷ್ಟು ಕಳಿಸಿದ್ರೆ 6,85 ತರಿಸಿದ್ರೆ 6,75 6,75 2017 ಮಾಡ್ಲು ಸೆವೆನ್ ಮಾಡ್ಲು 2007 ಮಾಡ್ಲು ಸಿಂಗಲ್ ಓನರ್ ಗಾಡಿ ಶೋರೂಮ್ ಮೇಂಟೈನ್ ಗಾಡಿ ಡಾಕ್ಟರ್ ಗಾಡಿ ಅದು 6,30,000 ಕೊಡ್ತೇವೆ 6,30 ಇದನ್ನೊಂದು ಕೆಲಸ ಮಾಡಿ ಸ್ಲೈಟ್ಲಿ ನೆಗೋಷಿಯಬಲ್ ಅದು ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ ಅದು 6,15 ಇದು 6,30 ಎರಡನ್ನು 6,15 ಮಾಡ್ಕೊಳ್ಳಿ ಯಾವ್ದಾದ್ರು ತಗೊಳ್ಳಿ ಬಂದು ಎರಡು ಗಾಡಿನೂ ತೊಗೊಂಡೋಗ್ಲಿ ಯಾವ್ದನ್ನ ತೊಗೊಳ್ಳಿ ತೊಗೊಳ್ಳಿ ಸರ್ ಬನ್ನಿ ಇದಾದ್ರು ತೊಗೊಳ್ಳಿ ಅದಾದ್ರು ತೊಗೊಳ್ಳಿ 6,15 ನೋಡಿ ಇವ್ರ ಕಡೆಯಿಂದ ಬಂದಿರೋ ಬೆಸ್ಟ್ ಡೀಲ್ ಕೊಡ್ತಾ ಇದೆ ಆ ಗಾಡಿಯಾದ್ರೂ ತೊಗೊಳ್ಳಿ ಈ ಗಾಡಿಯಾದ್ರೂ ತೊಗೊಳ್ಳಿ 6,15 ಮಾಡ್ಕೊಡ್ತೀವಿ ನೆಗೋಷಿಯಬಲ್ ಬೇಕೇ ಬೇಕು 6,15 ಸರ್ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಎಲ್ಲಿ ಬರುತ್ತೆ ಬೇಕೇ ಬೇಕು ಬನ್ನಿ ಸರ್ ಗಾಡಿ ನೋಡಿ ಸರ್ ಫಸ್ಟ್ ಮಾತಾಡೋಣ ಹೇಳಿ ಯಾವ ಮಾಡ್ಲಿದ್ದು ಸರ್ ಫೋರ್ಡ್ ಫೀಸ್ಟಾರ್ 2007 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್ ಮೊದಲನೇ ಓನರು ಸಿಂಗಲ್ ಓನರ್ ಗಾಡಿ ಡೀಸೆಲ್ ಡೀಸೆಲ್ ವೇರಿಯಂಟ್ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಸರ್ ಬನ್ನಿ ಸರ್ 1,35,000 ಕೊಡ್ತೀನಿ ಸರ್ ಗಾಡಿ ಜಾಸ್ತಿ ಆಗ್ಲಿಲ್ವ ಜಾಸ್ತಿ ಅಲ್ಲ ಸರ್ ಲೋ ಬಜೆಟ್ ಅಲ್ಲಿ ಬೆಸ್ಟ್ ಗಾಡಿ ಸರ್ ಫೋರ್ಡ್ ಫೀಸ್ಟಾ ಇದಕ್ಕಿಂತ ಬೆಸ್ಟ್ ಪ್ರೈಸ್ ಎಲ್ಲಿ ಸಿಗುತ್ತೆ 1,35,000 1,00,000 ರೇಟು ಸರ್ ಬಜಾರ್ ರೇಟ್ ಏನಿಲ್ಲ ಅಂದ್ರೆ 1,50,000 1,80,000 ಕೊಡೋದು 1,30,000 1,30,000 ಕೊಡ್ತೀವಿ ಸರ್ ಅದರಲ್ಲೂ ನೆಗೋಷಿಯಬಲ್ ಅದರಲ್ಲೂ ನೆಗೋಷಿಯಬಲ್ ಇನ್ನು 5,000 ಮಾಡ್ಕೊಡ್ತೀವಿ ಬನ್ನಿ ಸರ್ ಇನ್ನೂ ಸ್ವಲ್ಪ ಕಡಿಮೆ ಬನ್ನಿ ಸರ್ 1,35,000 ಹೆಸರು ನೋಡಿ ಅದರಲ್ಲಿ ಇನ್ನೇನು ಕಡಿಮೆ ಮಾಡ್ದಂಗೆ 1,30,000 ಹೇಳಿದ್ರೆ 5,000 ಕಡಿಮೆ ಮಾಡಿ ಹ್ಞೂ ಸರ್ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಇನ್ನೇನು ಆನ್ಟೇಬಲ್ ಮಾಡ್ಕೊಡ್ತೀರಾ ಆನ್ಟೇಬಲ್ ಮಾಡ್ಕೊಡೋಣ ಬನ್ನಿ ಪಕ್ಕಾ ಪಕ್ಕಾ ಸರ್ ಸರ್ ಇಂಡಿಕಾ ಎಲ್ಲೂ ಸಿಗ್ತಿಲ್ಲ ಡೀಸೆಲ್ ಗಾಡಿ ಡಿಮ್ಯಾಂಡ್ ಗಾಡಿ ಅದು ಸಿಂಗಲ್ ಓನರ್ ಗಾಡಿ ಸರ್ 2010 ಮಾಡಲು GLS ವೇರಿಯಂಟ್ ಒಂದು ಟೈಮಲ್ಲಿ ಕ್ಯಾಬ್ಗಳಿಗೆ ಅವಳಿ ಮಾಡಿದ ಗಾಡಿ ಇದು ಸರ್ ಕ್ಯಾಬ್ಗಳು ಅನ್ನೋದಕ್ಕಿಂತ ಗನ್ ಗಾಡಿ ಸರ್ ಈ ಗಾಡಿ ಈಗಲೂ ಅಷ್ಟೇ ತೊಗೊಂಡೋಗಿ ಹೈವೇಲಿ ಕಂಪೀಟ್ ಕೊಡಿ ಸರ್ ಯಾವ ಗಾಡಿನೂ ಬಿಟ್ಟು ಹೊಡಿಯೋಕ್ಕಾಗಲ್ಲ ಸರ್ ಹೊಡಿಯೋಕ್ಕಾಗಲ್ಲ ಹೊಡಿಯೋಕ್ಕಾಗಲ್ಲ ಸರ್ ಬಟ್ ಡಿಮ್ಯಾಂಡ್ ಜಾಸ್ತಿ ಅಷ್ಟೇ ಗಾಡಿ ಡಿಮ್ಯಾಂಡು ಸಿಕ್ಕಾಬಟ್ಟೆ ಇದೆ ಗಾಡಿ ಜನಕ್ಕೆ ಗಾಡಿ ಬೆಲೆ ಗೊತ್ತಿಲ್ಲ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ನೋಡಿ ಸರ್ ಏನು ಸಕ್ಕದಾಗ ಮೈಂಟೈನ್ ಮಾಡೋಣ ಕೊಡೋ ಪ್ರೈಸ್ ಹೇಳಿ ಅದಕ್ಕೆ ತಕ್ಕಂಗೆ ಕೊಡೋ ಪ್ರೈಸ್ ಬನ್ನಿ ಸರ್ 1,05,000 ಯಾರು ಕೊಡ್ತಾರೆ ಸರ್ ಸಿಂಗಲ್ ಓನರ್ ಗಾಡಿ ಅದು ಈ ಬೆಲೆಗೆ ಕೊಡೋರು ಕೊಡಲಿ ಕಾರ್ ಅಂಗಡಿಲಿ ಕೊಡೋ ರೇಟ್ ಹೇಳಿ ಸರ್ ಕಾರ್ ಅಂಗಡಿಯಲ್ಲಿ ಬೆಲೆಗಿಂತ ನಾನು ನಿಮಗೆ ಒಂದು ಆಫರ್ ಕೊಡ್ತೀವಿ ಗಾಡಿ ತೊಗೊಳೋದ್ರಿಂದ ನಾನು ನಿಮಗೆ RC ಟ್ರಾನ್ಸ್ಫರ್ ನಮ್ಮ ಕಡೆಯಿಂದ ಫ್ರೀ ಮಾಡ್ಕೊಡ್ತೀವಿ ಬನ್ನಿ ಸರ್ ಫ್ರೀ ತುಂಬ ಜನ ಕೊಡ್ತಾ ಇದ್ದಾರೆ ಆಲ್ರೆಡಿ ಕಮಿಷನ್ ತಗೊಂತಿಲ್ಲ RTO ಚಾರ್ಜಸ್ ಸರ್ ಕಮಿಷನ್ ಇಲ್ಲ RTO ಚಾರ್ಜಸ್ ಇಲ್ಲ ಏನಿಲ್ಲ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ 1,05,000 ಬೆಸ್ಟ್ ಪ್ರೈಸ್ ಇದಕ್ಕಿಂತ ಬೆಸ್ಟ್ ಪ್ರೈಸ್ ಇಂಡಿಕಾ ಈ ಆಯ್ತು ಬಿಡಿ ಸರ್ ನೋಡಿ ಅವ್ರು ಬಂದು ಡೈರೆಕ್ಟ್ ಆಗಿ ಮಾತಾಡ್ತಾರೆ ನೆಕ್ಸ್ಟ್ ವೀಕಲ್ಲು ಸೆಲೀರಿಯೋ ನೋಡ್ತಾ ಇದೀವಿ ಮಾರುತಿ ಸುಜುಕಿ ಯಾವ ಮಾಡಲು ಸರ್ ಇದು ಸೆಲರ್ 2014 ಮಾಡಲು VXI ವೇರಿಯಂಟ್ ಪೆಟ್ರೋಲ್ ಓನರು ಸೆಕೆಂಡ್ ಓನರ್ ಸರ್ ಕೊಡೋ ಪ್ರೈಸ್ ಕೊಡೋ ಪ್ರೈಸ್ ಬನ್ನಿ ಸರ್ 3,60,000 ಅಷ್ಟೇ 3,60,000 ಅಷ್ಟೇ 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 ನಿಮಗೆ ಅಷ್ಟೇ ಅದು ಅವ್ರಿಗೆ ಕಷ್ಟ ಸರ್ ಮಾರ್ಕೆಟ್ ಅಲ್ಲಿ ಈ ಗಾಡಿ ಬೆಸ್ಟ್ ಇರೋದು 3,60,000 ಇದಕ್ಕಿಂತ ಕಮ್ಮಿ ಈ ವೇರಿಯಂಟ್ ಅಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್ ಕಾರ್ ಸಿಗುತ್ತೆ ಸರ್ ಕಡಿಮೆ ರೇಟ್ ಮಾಡ್ಕೊಡಿ ಕಮ್ಮಿ ಸಿಗುತ್ತೆ ನೋಡಿ ಡೀಸೆಲ್ ಅಲ್ವಾ ಪೆಟ್ರೋಲ್ VXI ಮಿಡ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ ಕಂಡೀಷನ್ ನೋಡಿ 3,60,000 ಬೆಸ್ಟ್ ನೋಡೋಣ ವರ್ಕೌಟ್ ಆದ್ರೆ ತಗೋಣ ಆನ್ ಟೇಬಲ್ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ಹಾಗೆ ನೆಕ್ಸ್ಟ್ ವೀಕಲ್ಲು ಯಾವ್ದು ಸರ್ ಇದು ಬಲೇನೋ ಸರ್ ಬಲೇನೋ ಒಂದೇ ಒಂದು ಗಾಡಿನ ಇರೋದು ಹೌದು ಸರ್ ಯಾವ ಮಾಡ್ಲು 2017 ಮಾಡ್ಲು ಸಿಗ್ಮಾ ವೇರಿಯಂಟ್ ಓನರ್ ಸಿಂಗಲ್ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಎಷ್ಟು ಹೊಡಿದ ಗಾಡಿ ಗಾಡಿ ಕೇವಲ 72,000 ಓಡಿದೆ ಗಾಡಿ ಕಂಡೀಷನ್ ನೋಡಿ ಸರ್ ಚೆಕ್ ಮಾಡ್ಕೊಳ್ಳಿ ಸರ್ ಗಾಡಿ ಕಂಡೀಷನ್ ಸೂಪರ್ ಸೂಪರ್ ಎಲ್ಲ ನೋಡಿ ಮ್ಯಾಗ್ ವೀಲ್ ಸಕ್ಕದಾಗೈತೆ ಗಾಡಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ ನೋಡಿ ಡೈರೆಕ್ಟ್ ಬಂದು ನೋಡ್ಕೊಳ್ಳಿ ಟೆಸ್ಟ್ ಡ್ರೈವ್ ಕಂಡೀಷನ್ ಎಲ್ಲ ಗೊತ್ತಾಗ್ಬಿಡುತ್ತೆ ಕೂಡ ಪ್ರೈಸ್ ಹೇಳಿ ಸರ್ ಇನ್ಕ್ಲೂಡಿಂಗ್ ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಇದೆ ಗಾಡಿಯಲ್ಲಿ ಬಲೇನೋ ಎಲ್ಲೂ ಸಿಗಲ್ಲ ಸಿಗ್ತವೆ ಒಂದೊಂದು ಗಾಡಿ ಸಿಗ್ತವೆ ಡಿಮ್ಯಾಂಡ್ ಗಾಡಿ ಅಲ್ವಾ ಹೌದು ಸರ್ ಖಂಡಿತ ಸರ್ ಹಂಗಂತ ಪ್ರೈಸ್ ಜಾಸ್ತಿ ಇಲ್ಲ ಇದರಲ್ಲಿ ಬೆಸ್ಟ್ ಪ್ರೈಸ್ ನಾನು ಹಿಂಗೆ ಕೊಡ್ತಿರೋದು 5,95,000 ಆಸ್ ಎ ಕಸ್ಟಮರ್ ಕೇಳ ಕೇಳಿ ಸರ್ ಖಂಡಿತ ಕೇಳಿ ಸರ್ ಬಜಾರ್ ರೇಟ್ ಏನಾನ ಇರಲಿ ಕೇಳಿ ಸರ್ ಒಂದು 5,60,000 5,95,000 ನಾಲ್ಕು ಕೊಡ್ತಿರೋ ಬೆಸ್ಟ್ ಪ್ರೈಸು ಗಾಡಿ ಓಕೆ ಆದರೆ ಬನ್ನಿ ಸರ್ 5,90,000 ಮಾಡ್ಕೊಂಡು ಆಸ್ ಎ ಕಸ್ಟಮರ್ ಹೇಳ್ತೀನಿ 4 ಶೋರೂಮ್ ತಿರ್ಕೊಂಬಂದ್ರೆ ಗೊತ್ತಾಗುತ್ತೆ ನನಗೆ ಖಂಡಿತ ಸರ್ ಹೋಗಿ ಬನ್ನಿ ಸರ್ ಚೆಕ್ ಖಂಡಿತ ಸರ್ ಕಂಡೀಷನ್ ಕಮ್ಮಿ ಸಿಕ್ಕರೆ ತೋಳಿ ಕಂಡೀಷನ್ ನೀವೇ ಚೆಕ್ ಮಾಡ್ಕೊಳ್ಳಿ ಗಾಡಿ ಓಕೆ ಆಗಿ ಖಂಡಿತ ನೀವು ಬಂದೇ ಬರ್ತೀರಾ 5,90,000 ಕೊಡ್ತೀನಿ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಸರ್ ಬನ್ನಿ ಸರ್ ಹಾಗೆ ನೆಕ್ಸ್ಟ್ ವೀಕ್ ಯಾವ ಸರ್ ಹ್ಯುಂಡೈ ಗೆಟ್ಜ್ ಗೆಟ್ ಸರ್ ಯಾವ ಮಾಡ್ಲು ಸರ್ 2008 ಮಾಡ್ಲು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಕೂಡ ಗಾಡಿ ಪ್ರೈಸು ಬೆಸ್ಟ್ ಅಂದ್ರೆ ಬೆಸ್ಟ್ 1,75,000 ಕೊಡ್ತೀನಿ ಸರ್ ಒಂದು 50,000
ಮಿಡ್ಲ್ ಕ್ಲಾಸ್ ಅವ್ರಿಗೆ ಇನೋವಾ ತಗೊಳಕ್ ಆಗ್ಲಿಲ್ವಾ, ತಲೆನೆ ಗೆಡ್ಸ್ಕೊಂಬೇಡಿ, ಬನ್ನಿ ಸರ್, ಎಂಜಾಯ್ ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಕಾರ್ ಅಂಗಡಿಲಿ ಒಂದು ಪೀಸ್ ಇದೆ ಅದಕ್ಕೆ ಹೇಳದ? ಖಂಡಿತ ಸರ್, ಬನ್ನಿ ಸರ್, ಎಂಜಾಯ್ ನೋಡಿ. ಗಾಡಿ ಏನ್ ಕಂಫರ್ಟಬಲ್ ಆಗಿದೆ, ಬೆಲೆ ಕೇವಲ 380,000 ಅಷ್ಟೇನಾ? ಅದು ಅಲ್ಲದೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಸಿಂಗಲ್ ಓನರ್. ಗಾಡಿ ಗಾಡಿ ಸರ್ ಅಪ್ರಾಕ್ಸಿಮೇಟ್ ಒಂದು 70,000 ಹೊಡಿದೆ ಸರ್. ಎಷ್ಟು ಹೇಳ್ತಾ ಇದ್ರ ಫೈನಲ್? ಸರ್ ಫೈನಲ್ ಬಂದ್ಬಿಟ್ಟು 380,000 ಅಷ್ಟೇ. 380? 380 ಫೈನಲ್. ಫೈನಲ್ ಅಷ್ಟೇ ಸರ್. 3.5 ಆಗುತ್ತಾ? 3.5 ಬೇಡ, ಬನ್ನಿ ಸರ್. 380 ಹೇಳಿ ಸರ್, ವರ್ಕೌಟ್ ಆಗುತ್ತಾ ಟ್ರೈ ಮಾಡಿ ಸರ್. 370,000 ಆಯ್ತು, 380 ಹೇಳಿ, 370,000 ಬೆಸ್ಟ್ ಪ್ರೈಸ್ ಮಾಡ್ಬೋದು. ಡೀಸೆಲ್ ತುಂಬಾ ಜನ ಕೇಳ್ತಾರೆ, ಎಂಜಾಯ್ ಇದೆಯಾ ಅದಿದ್ಯಾ ಅಂತ ಕೇಳ್ತಾ ಇರ್ತೀರಾ. ಎಷ್ಟೋ ಜನ ನಮ್ಮೂರಿಂದಾನೆ ಫೋನ್ ಹಾಕಿರ್ತೀರಾ, ಎಷ್ಟೋ ಅಣ್ಣ ಎಂಜಾಯ್ ಇದ್ರೆ ಹೇಳೋಣ ಎಲ್ಲಾದ್ರಂತ. ಕಾರ್ ಅಂಗಡಿಲಿ ಕೂಡ ಒಂದ್ ಪೀಸ್ ಇದೆ, ಅದು ಸಿಂಗಲ್ ಓನರ್ ಗಾಡಿ, ಡೀಸೆಲ್ಲು ಸರ್. ಶಿಫ್ಟ್ಗಳಾಯ್ತು, ಇನೋವಾಗಳಾಯ್ತು, ಹಾಗೆ ಅಲ್ಲೂ ಕೂಡ ನೋಡ್ತಾ ಇದೀವಿ, ಇಲ್ಲೂ ಕೂಡ ಎಂಜಾಯ್ ಗಾಡಿ ನೋಡಿದ್ವಿ. ಸಾವಿರ ರೇಟ್ ಹೇಳಿ, ಅದೇ ತರ ಲಾಂಗ್ ಗಾಡಿ ಇದು ಸರ್. 2008 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಏನಿಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ 310,000 ಕೊಡ್ತೀನಿ, ಬನ್ನಿ ಸರ್. 310,000? 310,000 ಏನಿಲ್ಲ ಅಂದ್ರೆ ಮಿನಿಮಮ್ 8 ಆ ಜನ ಆರಾಮ ಕುತ್ಕೊಂಡು ಲಾಂಗ್ ಡ್ರೈವ್. ಡೀಸೆಲ್ ಗಾಡಿ ಸರ್. ಸೆಕೆಂಡ್ ಓನರ್, ಥರ್ಡ್ ಓನರ್? ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಅಲ್ಲ, ಥರ್ಡ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಕೊಡ ರೇಟ್? ಕೊಡ ಪ್ರೈಸ್ ಬನ್ನಿ ಸರ್, 310,000 ಕೊಡ್ತೀನಿ. 2.5 ಆಗುತ್ತಾ? 310,000 ಸರ್. 2008 ಅಲ್ಲಿ ಗಾಡಿ ಬೆಲೆ ಏನಿಲ್ಲ ಅಂದ್ರೆ 10-13 lakh ಇದೆ ಅಂತ ಗಾಡಿ. 310,000 ಕೊಡ್ತಾ ಇದೀನಿ. ಅದು 10-8 seater ಯಾರು ಕೊಡ್ತಾರೆ ಸರ್ ಗಾಡಿ? ಬಜಾರಲ್ಲಿ ಎಲ್ಲೂ ಸಿಗಲ್ಲ ಇದು. ಬಜಾರಲ್ಲಿ ಎಲ್ಲೂ ಸಿಗಲ್ಲ. ಸಿಂಗಲ್ ಓನರ್ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ ಈ ಬೆಲೆಗೆ. ಅದರಲ್ಲೂ ಡೀಸೆಲ್ ಸಿಗ್ತದೆ? ಡೀಸೆಲ್ ಗಾಡಿ. ಹಾಗಂತ ರೇಟ್ ಜಾಸ್ತಿನಾ? ರೇಟ್ ಜಾಸ್ತಿ ಇಲ್ಲ ಸರ್. ಈ ಗಾಡಿಗೆ ಈ ಪ್ರೈಸ್ ಅಲ್ಲಿ ಈ ಮಾಡ್ಲಲ್ಲಿ ನಿಮ್ಗೆ ಕೇವಲ 310,000 ಹೇಳಿದೀನಿ. ಇದಕ್ಕಿಂತ ಬೆಸ್ಟ್ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಅದರಲ್ಲೂ ಮಾಡ್ಕೊಡ್ತಿರಲಿಲ್ಲ ಸ್ಲೈಟ್ಲಿ ಸರ್? ಬನ್ನಿ ಸರ್, ಸ್ಲೈಟ್ಲಿ ನೆಗೋಷಿಯಬಲ್. ಇನ್ನೊಂದು 5,000 ಯಾರಿಗಾದ್ರೂ ಬೇಕಾ? 300,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ನಿಮ್ಗೆ. ಕಾರ್ ಅಂಗಡಿಲಿ ಸುಮಾರು 38 ಕಾರ್ಗಳಿಗಿಂತ ಜಾಸ್ತಿ ಇದಾವೆ. ನಿಮಗೆ ಶಿಫ್ಟ್ಗಳು ಕೂಡ ನೋಡಿದ್ರೆ, ಇಲ್ಲೂ ಕೂಡ ನೋಡಿದ್ರೆ, ಒಳಗಡೆ ಕೂಡ ಇದಾವೆ, ಇನ್ನೋವ ಕೂಡ ಒಂದು 3 ಗಾಡಿಗಳಿದಾವೆ. ಎಂಜಾಯ್, ಥಾರು, ಬಲೆನೋ, ಯಾವ್ದು ಬೇಕು ನಿಮಗೆ? ಗೆಡ್ಜ್ ಬೇಕಾ, ನ್ಯಾನೋ ಬೇಕಾ ನಿಮಗೆ, ಫರ್ಡ್ ಫಿಗೋ ಬೇಕಾ ನಿಮಗೆ, ಐಕಾನ್ ಬೇಕಾ, ಸ್ಯಾಂಟ್ರೋ ಬೇಕಾ, ಬೀಟ್ ಬೇಕಾ, ಯಾವ ಥರ ಬೇಕು ನಿಮಗೆ? ಐಟನ್ನಲ್ಲೂ ಕೂಡ ನಮಗೆ ಮ್ಯಾನ್ಯುಲು ಪೆಟ್ರೋಲ್ ಎಲ್ಲ ಥರ ಇದೆ. ನೆಕ್ಸ್ಟ್ ಎಲ್ಲಿ ನಿಲ್ಸಿದ್ದೀರಾ? ಬನ್ನಿ ಸರ್, ಕಾರ್ ಅಂಗಡಿ ಅಂದ್ರೆ ಆಪ್ಷನ್ಸು, ಬನ್ನಿ ಸರ್. ಎಷ್ಟಿದೆ ಇಲ್ಲಿ ಗಾಡಿಗಳು ಸರ್? 1, 2, 3 ಸರ್. ಸ್ಯಾಂಟ್ರೋ 2003 ಮಾಡಲು, ಸ್ಯಾಂಟ್ರೋ 2003, ಸ್ಯಾಂಟ್ರೋ XP ಪೆಟ್ರೋಲ್ ಗಾಡಿ, ಕೇವಲ ನಿಮ್ಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಬ್ಲ್ಯಾಕ್ ಬ್ಯೂಟಿ, 90,000 ಮಾಡ್ಕೊಡ್ತೀನಿ ಸರ್. 90,000 ಬನ್ನಿ ಸರ್. 85 ಮಾಡ್ಕೊಡ್ತೀನಿ ಸರ್. SX4 ಒಂದಲ್ಲ, ಎರಡು ಗಾಡಿ ಇದೆ, ಒಂದು ಬ್ಲೂ ಇದೆ, ಇನ್ನೊಂದು ರೆಡ್ ಇದೆ. ಯಾವ ಮಾಡ್ಲು ಸರ್? 2008 ಮಾಡ್ಲು, ZX5 ಟಾಪ್ ಎಂಡ್ ಗಾಡಿ, ಅದು ಅಲ್ಲದೆ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ, ಪೆಟ್ರೋಲ್ ಗಾಡಿ. ZX5 ಟಾಪ್ ಪ್ರೈಸ್ ಬನ್ನಿ ಸರ್, 700,000 ಮಾಡ್ಕೊಡೋಣ. 2 ಹೌದು ಸರ್. ಫೈನಲ್ 1,50 ಇಲ್ಲ ಸರ್, 710,000 ಫಿಕ್ಸ್. ಬನ್ನಿ ಗಾಡಿ ನೋಡಿ ಸರ್. SX4 ಇನ್ನೊಂದು ರೆಡ್ ಕಲರು, 2008 ಮಾಡ್ಲು, ಪೆಟ್ರೋಲ್ ಇಂಜಿನ್, ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್. ಏನಿಲ್ಲ ಅಂದ್ರೆ ಗಾಡಿ ಬೆಸ್ಟ್ ಪ್ರೈಸ್ 780,000 ಮಾಡ್ಕೊಡ್ತೀವಿ. ZX5 ಟಾಪ್ ಎಂಡ್ ಗಾಡಿ, 2 lakh. 780,000 ಬೆಸ್ಟ್ ಪ್ರೈಸ್, ಬನ್ನಿ ಸರ್. ಅದರಲ್ಲೂ ಸ್ಲೈಟ್ಲಿ ಸ್ಲೈಟ್ಲಿ ನೆಗೋಷಿಯೇಬಲ್. ಗಾಡಿ ಓಕೆ ಆದ್ರೆ 5-10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ, ಬನ್ನಿ ಸರ್. ಮುಗೀತು ಸರ್, ಬನ್ನಿ ಸರ್. ನೋಡಿದ್ರೆ ಅಂದ್ರೆ ನಾವು ಬರೀ ಒಂದಲ್ಲ ಎರಡಲ್ಲ, ಮಿನಿಮಮ್ ಏನಿಲ್ಲ ಅಂದ್ರೆ 4-5 ಆಪ್ಷನ್ ಕೊಡ್ತೀವಿ. ಅದು ಅಲ್ಲೇ ಗಾಡಿಗಳಲ್ಲಿ ನಿಮ್ಗೆ ನಾರ್ಮಲ್ ರೇಷನ್ ಅಂಗಡಿಗೆ ಹೋದ್ರೆ ನೀವ್ ಹೆಂಗೆ ತೊಗರಿ ಬೇಳೆ ಅಕ್ಕಿ ಅದಿದೆಲ್ಲ ತಗೊಂತೀರಾ, ಅದೇ ತರ ಅದೇ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಒಂದಲ್ಲ ಎರಡಲ್ಲ 3 ಆಪ್ಷನ್ ಕೊಟ್ಟಿರ್ತೀವಿ. ನಿಮ್ ಬಜೆಟ್ಗೆ, ನಿಮ್ ಪಾಕೆಟ್ ಫ್ರೆಂಡ್ಲಿ ಆಗಿರೋ ಅಂತ ಗಾಡಿಗಳು ನೀವು ಬಂದು ನೋಡ್ಕೊಬೋದು. ನೋಡ್ಕೊಂಡು ನಿಮ್ಗೆ ಓಕೆ ಆದ್ರೆ ಗಾಡಿಗಳನ್ನ ಅಟ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ನಮ್ಮಲ್ಲಿ ಇನ್ನೊಂದೇನಂದ್ರೆ ಯಾವುದೇ ರೀತಿ RTO ಚಾರ್ಜಸ್ ಇರಲ್ಲ, ಅಂಡ್ ಇನ್ಕ್ಲೂಡಿಂಗ್ 0% ಕಮಿಷನ್. ಯಾವುದೇ ರೀತಿ ಕಮಿಷನ್ ಇರಲ್ಲ, ಜೊತೆಲಿ RTO ಟ್ರಾನ್ಸ್ಫರಿಂಗ್ ನಮ್ದೇ ಇರುತ್ತೆ, ಜೊತೆಲಿ ಲೋನ್ ಆಪ್ಷನ್ಸ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಏನಂದ್ರೆ 2011 ಮಾಡಲ್ ಮೇಲ್ಗಡೆ ಇರುವಂತ ಗಾಡಿಗಳು ಬೆಂಗಳೂರಿಂದ 100 kilometer ರೇಡಿಯಸ್ ಅಲ್ಲಿ ಇರುವಂತ ಜನರ ಕಸ್ಟಮರ್ಸ್ಗೆ ಲೋನ್ ಮಾಡ್ಕೊಡ್ತೀವಿ. ಇನ್ನು 100 kilometers ದೂರ ಇರೋರಿಗೆ 2013 ಮಾಡಲ್ ಮೇಲ್ಗಡೆ ಗಾಡಿಗಳಿಗೆ ಲೋನ್ ಖಂಡಿತ ಮಾಡಿಸ್ಕೊಡ್ತೀವಿ ಕರ್ನಾಟಕದಲ್ಲಿ. ಮತ್ತೆ ಇನ್ನೊಂದ್ ಏನಂದ್ರೆ ಲೋನು ಡಾಕ್ಯುಮೆಂಟ್ ನಿಮ್ದೆಲ್ಲ ಕರೆಕ್ಟ್ ಆಗಿದ್ರೆ ಬರೀ 2 ದಿನದಲ್ಲಿ ಲೋನು ಖಂಡಿತ ಮಾಡಿಸ್ಕೊಡ್ತೀವಿ. ಜಸ್ಟ್ 2 days ಸರ್. 38 ಕಾರ್ ಇದೆ? ಹೌದು ಸರ್. ಯಾವಾಗ 100-150 ಆಗೋದು? ಖಂಡಿತ ಸರ್, ಗಾಡಿ 100-150 ಆಗೋದು ಮುಖ್ಯ ಅಲ್ಲ. ಗಾಡಿಗಳು ಇರೋ ಗಾಡಿಗಳಲ್ಲಿ ದಿ ಬೆಸ್ಟ್ ಗಾಡಿಗಳು ಕಸ್ಟಮರ್ಗೆ ಪಾಕೆಟ್ ಫ್ರೆಂಡ್ಲಿ ಆಗಿರುವಂತ ಪ್ರೈಸ್ಗಳಲ್ಲಿ ಕೊಡುವಂಥದ್ದು ತುಂಬಾ ಮುಖ್ಯ. ಕಡಿಮೆ ಪ್ರೈಸ್ ಅಲ್ಲಿ ಕ್ವಾಲಿಟಿ ಕೊಟ್ಟಾಗಲೇ ಕ್ವಾಂಟಿಟಿ ಜಾಸ್ತಿ ಆಗೋದು. ಖಂಡಿತ ಸರ್. ಸೊ ಇನ್ನು ಯಾವಾಗ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಆಗ್ತಾವ? ಖಂಡಿತ ಸರ್ ಆಗುತ್ತೆ. ಜಾಸ್ತಿ ಆಗಿರುತ್ತೆ ಕಲೆಕ್ಷನ್? ಖಂಡಿತ ಸರ್. ಸರ್ವಿಸು ನಮ್ದು ಆರೇಂಜ್ ಚೆನ್ನಾಗಿದೆ,
ಹೋದ ಸಲ ಕಂಪೇರ್ ಮಾಡಿದ್ರೆ ಈ ಸಲ ನಮ್ಮ ಹತ್ರ ಇನ್ನೂ ಏನಿಲ್ಲ ಅಂದ್ರೆ 20-30 ಗಾಡಿಗಳು ಎಕ್ಸ್ಟ್ರಾ ಆಗಿದೆ. ಬರ್ತಾ ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಏನಿಲ್ಲ ಅಂದ್ರೆ ಇನ್ನೊಂದು 20-30 ಗಾಡಿಗಳು ಜಾಸ್ತಿ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು ಖಂಡಿತ ಜಾಸ್ತಿ ಆಗೇ ಆಗುತ್ತೆ. ಬನ್ನಿ, ನಿಮ್ಗೆ ಇದೇ ರೀತಿ ಇನ್ನು ಒಂದೊಂದು ಮಾಡ್ಲಲ್ಲೂ ಒಂದೊಂದು ಗಾಡಿಯಲ್ಲೂ ಏನಿಲ್ಲ ಅಂದ್ರೆ 2-3 ಆಪ್ಷನ್ಸ್ ಕೊಡ್ತೀವಿ. ಅಂಡ್ ಖಂಡಿತ ನಿಮ್ಗೆ ಆದಷ್ಟು ನಮ್ಮ ಕಡೆಯಿಂದ ದಿ ಬೆಸ್ಟ್ ಸರ್ವಿಸ್ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ನೋಡಿ, ಕೆಳಗಿರೋ ನಂಬರಿಗೆ ಫೋನ್ ಮಾಡಿ. ಕಾರ್ ಅಂಗಡಿ ಬೆಂಗಳೂರಿನ ಯಲಹಂಕ ಹತ್ರ ಬರುತ್ತೆ. ನೀವು ಡಿಸ್ಪ್ಲೇಲಿ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ಅಥವಾ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರು ವಿತ್ ಲೊಕೇಶನ್ನು ಕಾರ್ ಡೀಟೇಲ್ಸು ಎಲ್ಲ ಕಳಿಸ್ತಾರೆ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕಟ್.